ಅತಿ ಆದ್ರೆ ಅಮೃತನೋ ವಿಷ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಎರಡು ಇಷ್ಟ ಜನ ಸೇರ್ಕೊಂಡು ಅಬ್ಬಬ್ಬ ಸಿನಿಮಾ ಮಾಡಿದೀವಿ, ಅದು ದೇವ್ರು ಏನಂತೀರಾ? ಫೆಬ್ರವರಿ 16 ರಿಲೀಸ್ ಏನಂತೀರಾ? ಅಷ್ಟೇ, ಹೀರೋಗಳೇ ಪ್ರೊಡ್ಯೂಸರ್ಸ್ ಆಗಿದ್ದಾರೆ. ಇವಾಗ ಹೀರೋಯಿನ್ ಪ್ರೊಡ್ಯೂಸರ್ ಆಗಿರೋದು ಒಂದು ತುಂಬಾ ಅಮೃತ ಹಾಕ್ಬೇಕು ಅಷ್ಟೇ. ಆ ಕರ್ಡ್ ರೈಸ್ ಅಲ್ಲಿ ದಾಳಿಂಬೆ ಅಮೃತ, ಅಲ್ಲಿ ನೊಣ ಬಂದು ನಮ್ ಲಿಕ್ಕಿ ಚಿಟ್ಟಿ. ರಾಹುಲ್ಲ ಇಲ್ಲಿ ಸ್ವಲ್ಪ ಅಳ್ಳಾಡ್ಸಪ್ಪ. ಗಿಡ ಮರ ಬಳ್ಳಿ ಮನ್ಸು ನಾವು ಮಾಡಿದ್ರೆ ನಮ್ಗೆ ದೇವ್ರು ಏನಂತೀರ? ಅಷ್ಟೇ, ಯಾರು ಏನ್ ಮಾಡುವರು ನಿನಗೆ ಏನಂತೀರಾ? ಮಲ್ಲಿಗೆ ತರದೆ ಹೋದರೆ ನೀ ನನಗೆ, ಆಮೇಲೆ ಮಿಕ್ಸ್ ಮೊನ್ನಲ್ಲ ನೀನಲ್ಲ, ಕರಿಮಣಿ ಮಾರಿಕ ರಾಹುಲ್ಲ, ಕರಿಮಣಿ ಮಾರಿಕ ರಾಹುಲ್ಲ, ಮೊಯ್ 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 ಮೊಯ್. ಇದು ನಿನ್ ಲಿಪ್ ನಾಳೆ ಹೇಳ್ರಿ ಡೈಲಾಗ್ ತುಂಬಾ ಚೆನ್ನಾಗಿದೆ. ಅಬ್ಬಾ, ನಿನ್ನ ವರ್ಣನೆ ಮಾಡ್ತಾ ಇದ್ರೆ ಈ ದಿನಗಳು ಸಾಲಲ್ಲ. ಸೊಂಟ ಸೊಂಟ ಅದು ಕೇರಳ ಮೋಹಿನಿ ಪಾದ. ನೀವು ಇಂಗ್ಲಿಷ್ ನಲ್ಲಿ ಒದರ್ತಾ ಇದ್ದೀರಾ? ಮಲಯಾಳ ಮಲಯಾಳಿ ಮಲಯಾಳ ಮಲಯಾಳಿ. ಎಲ್ಲಿಗೂ ನಮಸ್ಕಾರ. ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಸರ್ಗ ರಮೇಶ್. ಕರ್ನಾಟಕದಲ್ಲಿ ಕಲೆಗೇನ್ ಕಮ್ಮಿ ಅಲ್ವಾ? ಅದು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾನ್ವಿತ ನಟರಿಗೇನ್ ಕಮ್ಮಿ, ಒಳ್ಳೆ ಸಬ್ಜೆಕ್ಟ್ಗೆ ಏನ್ ಕಮ್ಮಿ, ಒಳ್ಳೆ ಮೂವಿಗೆ ಏನ್ ಕಮ್ಮಿ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಫಸ್ಟ್ ಅಬ್ಬಬ್ಬಾ ಏನ್ ಬಿಸಿಲು ಗುರು ಬೆಂಗಳೂರಲ್ಲಿ ಅಂತ ಹೇಳ್ಬೇಕು ಅಂತ ಅನ್ನಿಸ್ತಿದೆ. ಸೊ ಇತ್ತೀಚೆಗಷ್ಟೇ ಟ್ರೇಲರ್ ಮೂಲಕ ಸಾಕಷ್ಟು ಸದ್ದು ಮಾಡಿರುವಂತಹ ಮೂವಿ ಅಂತಾನೆ ಅನ್ಬೋದು. ಸೊ ನಮ್ಮ ಕನ್ನಡ ಚಲನಚಿತ್ರರಂಗ ಅಥವಾ ಯಾವ್ದೇ ಚಲನಚಿತ್ರ ತಗೊಂಡ್ರು ಕೂಡ, ಚಲನಚಿತ್ರರಂಗ ತಗೊಂಡ್ರು ಕೂಡ, ಸೊ ಯಾವ ಸಬ್ಜೆಕ್ಟ್ ನಾವು ಸಪೋರ್ಟ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಕಾಲೇಜ್ ಸ್ಟೋರಿ, ಲವ್ ಸ್ಟೋರಿ, ಲೈಫ್ ಸ್ಟೋರಿ ಬಂದ್ರೆ ಎದ್ದು ಬಿದ್ದು ಅನ್ಕೊಂಡು ಅಂತ ಥಿಯೇಟರ್ ಹೋಗೋದಂತೂ ಪಕ್ಕ ಇರುತ್ತೆ. ಯಾಕೆ ಹೇಳಿ, ಜಾಸ್ತಿ ಹಾಸ್ಯ ಇರುತ್ತೆ, ತುಂಟಾಟ ಇರುತ್ತೆ, ಮನೋರಂಜನೆ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಲವ್ವಿ ಡವಿ ಇರುತ್ತೆ, ಅಂಡ್ ಹಾಸ್ಟೆಲ್ ಲೈಫ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವ ಮೂವಿ ಬಗ್ಗೆ ಮಾತಾಡ್ತಿದೀವಿ ಅಂತ. ಫೆಬ್ರವರಿ 16 ಒಂದು ಸಕ್ಕತ್ತಾಗಿರೋ ಎಂಟರ್ಟೈನಿಂಗ್ ಆಗಿರುವಂತ ಮೂವಿ ರಿಲೀಸ್ ಆಗ್ತಾ ಇದೆ. ಅಬ್ಬಬ್ಬಾ, ಸೊ ಅದ್ರ ಚಿತ್ರರಂಗ ನಮ್ಮ ಜೊತೆ ಇದೆ. ಬನ್ನಿ ಮಾತಾಡೋಣ, ಸಖತ್ ಹರಟೆ ಹೊಡೆಯೋಣ, ಕಾಲ್ ಎಳಿಯೋಣ, ಖುಷಿ ಮಾಡೋಣ. ಅಂಡ್ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಬ್ಬಬ್ಬಾ ಹೇಗೆ ಅಬ್ಬಬ್ಬವಾಗಿ ಅಬ್ಬರ ಮಾಡುತ್ತೆ ಫೆಬ್ರವರಿ 16 ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಇಂಟ್ರೊಡಕ್ಷನ್ ಮಾಡೋಣ ಅಲ್ವಾ? ಇವಾಗ ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಮಾಡೋದಕ್ಕಿಂತ ಸ್ವಲ್ಪ ಒಂದು ರೇಂಜ್ಗೆ ಇಂಟ್ರೊಡಕ್ಷನ್ ಮಾಡೋಣ, ಬಿಕಾಸ್ ಒಂದು ಒಳ್ಳೆ ಮೂವಿ ಬರ್ತಾ ಇದೆ. ಲವ್ ಮೊಕ್ಟೇಲ್ ಮೂಲಕನೇ ಕಾಲಿಟ್ಟು ಎಲ್ಲ ಕನ್ನಡಿಗರ ಮನಸ್ಸನ್ನ ಗೆದ್ದು, ಸೊ ಕ್ರಶ್ ಮೆಟೀರಿಯಲ್ ಲಿಸ್ಟ್ ಅಲ್ಲಿ ಟಾಪ್ ಆಗಿರುವಂತ ನಮ್ಮ ಅಮೃತ ಅಯ್ಯಂಗಾರ್ ನಮ್ ಜೊತೆ ಇದಾರೆ. ಹಾಯ್ ಮಾಡಿ. ಇವಾಗಲೇ ಗೊತ್ತಾಗಿರುತ್ತೆ ಒಂದ್ ರೇಂಜ್ಗೆ ನಿಮ್ಗೆ ಯಾವ ತರ ಮೂವಿ ಫುಲ್ ಕೂಡೆ ಕೊಡುತ್ತೆ ಅನ್ಕೊಂಡು ಅಂತ. ಸೊ ಇವಾಗ ನಟರ ಸಾಲಿಗೆ ಬಂದ್ಬಿಟ್ರೆ ಡಿಕೇಡ್ ಆಯ್ತು ಇವ್ರು ಇಂಡಸ್ಟ್ರಿಗೆ ಬಂದು, ಅವ್ರ ಬೇಸ್ ವಾಯ್ಸ್ ಇಂದ ಅಂಡ್ ಹುಡುಗಿಯರ ಮನಸ್ಸಲ್ಲಿ ಇನ್ನೂ ಕೂಡ ಬ್ಯಾಚುಲರ್ ಆಗಿ ಉಳ್ಕೊಂಡಿರುವಂತ ಲಿಖಿತ್ ಶೆಟ್ಟಿ ಅವ್ರು ಇದಾರೆ ನಮ್ ಜೊತೆ. ಅನ್ಕೊಂಡು ಎಲ್ರಿಗೂ ಯಮಾಸ್ತಾ ಇದ್ರು. ಲಿಖಿತ್ ಶೆಟ್ಟಿ ಅವ್ರ ವೈಫ್ ನನ್ನ ಹೆಸರು ಮರ್ತ್ಬಿಡಿ ಅಂತ ಹಾಗೇನೆ ನಮ್ ಜೊತೆ ಇದಾರೆ. ಸಿನಿಮಾ ಹಾಗೂ ಬೆಳ್ಳಿ ತರ ಎರಡರಲ್ಲೂ ಕೂಡ ಹೆಸರು ಮಾಡಿರುವಂತ ಅನುಷಾ ರಾಯ್ ಅವರು ನಮ್ ಜೊತೆ ಇದಾರೆ. ವೆಲ್ಕಮ್ ಅನುಷಾ ರಾಯ್. ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಟಿವಿ ಪರದೆ ಮೇಲೆ ನೋಡಿರುವಂತಹ ಹುಟ್ಟಕ್ ಮುಂಚೆಯಿಂದ ನೋಡಿರುವಂತಹ ತಾಂಡ ಓಡಿದ್ದಾರೆ ನಮ್ಮ ಅಣ್ಣ ಇದಾರೆ. ಓಕೆ, ಯಂಗೆಸ್ಟ್ ಅಂತ ಹೇಳ್ಬೋದು, ನಿಮ್ ಹೆಸರು ಹೇಳ್ಬಿಡಿ ಒಂದ್ಸರಿ ನೋಡೋಣ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಇರೋರ್ಗೆ ಎಲ್ರಿಗೂ ಈ ಮುಖ ಅಂತ ಗೊತ್ತಿರುತ್ತೆ. ಗುಮ್ರು ಕೂದ್ಲಿಗೆ ಇನ್ನ ಜಾಸ್ತಿ ಫೇಮಸ್. ಸೊ ಯೂಟ್ಯೂಬರು ರೀಲ್ಸ್ ಮೂಲಕನೇ ಸಾಕಷ್ಟು ಹೆಸರು ಮಾಡಿರುವಂತ ಧನ್ ರಾಜ್ ಅವ್ರು ನಮ್ ಜೊತೆ ಇದ್ದಾರೆ.
ಇವ್ರ ಎನರ್ಜಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಫೆಬ್ರವರಿ 16th ಗೆ ಯಾವ ರೀತಿಯ ಬಾಡೂಟ ನಿಮಗೆ ರೆಡಿ ಆಗಿದೆ ಅಂತ. ನಮ್ಮ ಚಿತ್ರದ ನನ್ನ ಸಿನಿಮಾ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ ಅಂತ ಅನ್ಕೊಂಡಿದ್ದೀನಿ. ನೀನ್ ನಿಧಾನಕ್ಕೆ ಮಾಡಿ, ನಿಮ್ ಪಾಡಿ ನೀವ್ ಮಾಡಿ, ಒಳ್ಳೆ ಬಿಲ್ಡಪ್ ಸಮೇತ ಆನ್. ಧಾರಾವಾಹಿ ಮೂಲಕ ಸೈ ಎಂದು ಎಲ್ಲಾ ಹೆಣ್ಮಕ್ಳು ಕೂಡ ಗಂಡ ಸಿಕ್ಕಿದ್ರೆ ಇಂಥದ್ದೇ ಗಂಡ ಸಿಗ್ಬೇಕು. ಅವರಿಗೆ ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ. ಓಕೆ, ಎಲ್ಲ ಕಂಟೆಂಟ್ ಅಂತ. ಲೇ ಯಾರು ಏನು ಮಾಡುವರು ನಿನಗೆ, ಹೂವಿಂದ ಹೂವಿಗೆ ಹಾರು. ಇನ್ನೊಂದು ಗಾದೆ ಮಾತು ಒಂದು ಹೊಸದಾಗಿ ಶುರು ಮಾಡಿ. ಆಯ್ತಪ್ಪ ಹೇಳ್ಕ. ಅತಿ ಆದ್ರೆ ಅಮೃತನು ಅನುಷ ನನಗೆ ಫಸ್ಟ್ ಚೈತನ್ಯ ಅವ್ರು ಕಾಲ್ ಮಾಡಿ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತಂದ್ರು. ನನಗೆ ಆಕ್ಚುಲಿ ಚೈತನ್ಯ ಅವ್ರು ಕಾಲ್ ಮಾಡಿದಾಗ ನಾನು ಅನ್ಕೊಂಡು ಯಾವ್ದೋ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಅಂತ. ಯಾಕಂದ್ರೆ ಇದುವರೆಗೂ ಒನ್ ಆಫ್ ದಿ ಬೆಸ್ಟ್ ಅಂಡ್ ಒಂದು ಕ್ಲಾಸಿಕ್ಸ್ ಅಂತಂದ್ರೆ ಆ ದಿನ ಬರುತ್ತೆ ನನಗೆ. ಸೊ ನನಗೇನೋ ಓಕೆ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಬಟ್ ಬಂದು ಕತೆಯೆಲ್ಲ ನರೇಟ್ ಮಾಡಿದಾಗ ಲೈಕ್ ವಾವ್ ಓಕೆ, ಒಂದು ಹಾಸ್ಟೆಲ್ ಕತೆ ಇದು, ನಾಲ್ಕು ಜನ ಹುಡುಗರ ಮಧ್ಯ ಹೇಗಪ್ಪ ಅಂತ ಅನಿಸ್ತು. ಬಟ್ ಆಲ್ಸೋ ನನಗೆ ಬಾಯ್ಸ್ ಹಾಸ್ಟೆಲ್ ಜೊತೆ ಒಂದ್ಸತಿ ಅದು ಒಳಗಡೆ ಹೋಗ್ಬೇಕಂತ ಆಸೆ ಇತ್ತು. ಸೊ ಅದು ನನಗೆ ಇಲ್ಲಿ ಫುಲ್ಫಿಲ್ ಆಯ್ತು. ಫಸ್ಟ್ ಟೈಮ್ ನನಗೆ ಆನ್ ಅವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ನಮ್ಮ ಪ್ರೊಡ್ಯೂಸರ್ ಆನ್ ನೋಡಿದಾಗ ಓ ಯಾ ಸಕ್ಕದಾಗಿರೋದಪ್ಪ ಹುಡುಗಿ ಹುಳು ಅಂತ ಅನ್ಕೊಂಡೆ. ಬಂದಾಗ ನೋಡಿದ್ರೆ ನನ್ನ ಟೇಬಲ್ ಅಲ್ಲೇ ಬಂದು ಕೂತ್ಕೊಂಡ್ಬಿಟ್ರು. ನನಗೆ ಒಂದ್ ಸ್ವಲ್ಪ ಓ ಶಿಟ್ ಇವ್ರೆ ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಯಾಕೆ ತಗೊಳ್ತಾ ಇದಾರೆ ಸಿನಿಮಾ. ಹೊಟ್ಟೆ ಕಿಚ್ಚು ಅಮೇಸಿಂಗ್ ಅಂದ್ರೆ ಅವ್ರ ಕತೆ ಹೇಳಿದ್ದು. ಅಂಡ್ ಆಲ್ಸೋ ಅವ್ರ ಮಲಯಾಳಂ ಪ್ರೊಡ್ಯೂಸರ್ಸ್ ಅವರು ಕನ್ನಡ ಸಿನಿಮಾ ಫಸ್ಟ್ ಕನ್ನಡ ಸಿನಿಮಾ ಇಲ್ಲಿ ತಗೊಳ್ತಿದ್ದಾರೆ ಅಂದಾಗ್ಲೂ ನನಗೆ ಖುಷಿ ಆಯ್ತು. ಆಸ್ ಅನ್ ಆರ್ಟಿಸ್ಟ್ ಅಂಡ್ ನಾನ್ ಮಾಡಿರೋ ಜಾಸ್ತಿ ಸಿನಿಮಾಗಳು ಹೀರೋಗಳೇ ಪ್ರೊಡ್ಯೂಸರ್ಸ್ ಆಗಿದ್ದಾರೆ. ಇವಾಗ ಹೀರೋಯಿನ್ ಪ್ರೊಡ್ಯೂಸರ್ ಆಗಿರೋದು ಒಂದು ತುಂಬಾನೇ ಖುಷಿ ವಿಷಯ. ಸೊ ಯಾ ಕರ್ಡ್ ರೈಸ್ ಅಲ್ಲಿ ದಾಳಿಂಬೆ ಅಮೃತ ಅಲ್ಲಿ ನೊಣ ಬಂದು ನಮ್ ಲಿಕ್ಕಿ ಚಟ್ಟಿ. ಇವರು ಅನುಷ ಅವ್ರ ನೋಡಿದ್ರೆ ಆಕ್ಚುಲಿ ಮಾತಾಡ್ತಾರೆ ಅಂತ ಅನ್ಸುತ್ತೆ, ಎಲ್ಲ ತುಂಬಾ ಇನ್ನೋಸೆಂಟ್ ಫೇಸ್ ಇರುತ್ತೆ ಯಾವಾಗ್ಲೂ ಕೂಡ. ಸೊ ನಿಮಗೆ ಹೇಗ ಅನಿಸ್ತು ಅಬ್ಬಬ್ಬ ನಿಮ್ಗೆ ಬಂದಾಗ? ಆಕ್ಚುಲಿ ಯೂಶ್ವಲಿ ಯಾವ್ದೇ ಸೆಟ್ಗೆ ಹೋದ್ರು ಸೈಲೆಂಟ್ ಆಗಿ ಇರ್ತಿದ್ರು, ಬಟ್ ಈ ಸೆಟ್ಗೆ ಬಂದ 5 ನಿಮಿಷಕ್ಕೆ ಅಬ್ಬಬ್ಬ ಅಂತ ನಗಿಸಿದ್ರೆ ಹಾಳೇನಿಲ್ಲ, ಅಷ್ಟು ನಗಿಸ್ತಾ ಇದ್ರು, ಅಷ್ಟೇ ಎಂಟರ್ಟೈನಿಂಗ್ ಆಲ್ ಸೀನ್, ಅಷ್ಟೇ ಆಫ್ ದ ಸ್ಕ್ರೀನ್ ಕೂಡ ಅಷ್ಟೇ ಫನ್ ಎಂಜಾಯ್ ಮಾಡ್ತಿರ್ತಾರೆ ಅವರೆಲ್ಲರೂ. ಅಂಡ್ ಚೈತನ್ಯ ಸರ್ ಕಾಲ್ ಮಾಡಿದಾಗ ಐ ಸೇಡ್ ಓಕೆ, ಆ ದಿನಗಳು ನೋಡಿದ್ದೆ ನಾನು, ಓಕೆ ಅವರೊಟ್ಟಿಗೆ ಕೆಲಸ ಮಾಡಿಸ್ತು. ಅಂಡ್ ಅಮೃತ ಲಿಖಿತ್ ಇದಾರೆ ಅಂತ ಹೇಳಿದ್ರು, ಲಿಖಿತ್ ಗರ್ಲ್ ಫ್ರೆಂಡ್ ಅಂತ. ಎಷ್ಟು ಖುಷಿ ಇದೆ ಅವ್ರ ಗರ್ಲ್ ಫ್ರೆಂಡ್ ಆಗಿರೋದು. ಖುಷಿ ಆಯ್ತು. ಸೊ ಲಿಖಿತ್ ಅವ್ರಿಗೆ ಈ ಸಬ್ಜೆಕ್ಟ್ ಬಂದ ತಕ್ಷಣ ಆಬ್ವಿಯಸ್ಲಿ ನಿಮ್ ಕಾಲೇಜ್ ಲೈಫ್ ಒಂದು ಒಂದ್ಸರಿ ರಿವೈಂಡ್ ಆಗೇ ಇರುತ್ತೆ. ಆಕ್ಚುಲಿ ಎಲ್ರಿಗೂ ಕೂಡ ಯಾವ ಸಬ್ಜೆಕ್ಟ್ ಆದ್ರೂ ಕೂಡ 2 ಟೈಮ್ಸ್ ಯೋಚನೆ ಮಾಡ್ತೀವಿ ಬಿಡ್ತೇವೆ. ಕಾಲೇಜ್ ಅಂತ ಅಂದ ತಕ್ಷಣ ಯಾರಿಗಾದ್ರೂ ಮನಸ್ಸಿಗೆ ಖುಷಿ ಪಡಿಸಿರುತ್ತೆ. ಅದು ನೀವು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಗೊತ್ತಿರೋ ಹೀರೋಯಿನ್ ಆಲ್ರೆಡಿ ಒಂದ್ ಸಿನಿಮಾ ಮಾಡಿರೋ ಅಂತ ಹೀರೋಯಿನ್, ಅದು ಇನ್ನೂ ಒಂಥರ ಡಬಲ್ ಖುಷಿ ಅಂತ ಹೇಳ್ಬೋದು. ಸೊ ಈ ಸಬ್ಜೆಕ್ಟ್ ನಿಮ್ ಹತ್ರ ಬಂದಾಗ ನಿಮ್ಗೆ ಫೀಲ್ ಏನ್ ಅನಿಸ್ತು ಅಂದ್ರೆ ಕತೆ ಕೇಳಿದ ತಕ್ಷಣ? ನನಗೆ ಈ ಸಿನಿಮಾ ಬಗ್ಗೆ ಗೊತ್ತಿತ್ತು, ಆಕ್ಚುಲಿ ನಾನು ಮಾಡ್ಬೇಕಾಗಿರ್ಲಿಲ್ಲ, ಬೇರೆ ಹಲವಾರು ಹೀರೋಗಳದ್ದು ಡಿಸ್ಕಶನ್ ನಡೀತಿತ್ತು. ಐ ಥಿಂಕ್ ನನ್ನ ಫ್ಯಾಮಿಲಿ ಪ್ಯಾಕ್ ನಮ್ದೇನೋ ಪ್ರೋಮೋನೋ ಏನೋ ನೋಡಿ ಅವ್ರಿಗೆ ಅನಿಸ್ತು ಈ ಕಾಂಬಿನೇಷನ್ ತಿರುಗಾ ಬಂದ್ರೆ ಚೆನ್ನಾಗಿರತ್ತೆ ಅಂತ. ಸೊ ನನಗೆ ಅಮೃತ ಅವರು ಕೂಡ ಹೇಳ್ತಾ ಇದ್ರು ಈ ತರ ಸಬ್ಜೆಕ್ಟ್ ಆಗಿದೆ ಅಂದ್ರೆ ಇವ್ರು ಸೆಲೆಕ್ಟ್ ಆಗಿದ್ರು ಫಾರ್ ಅ ಲಾಂಗ್ ಟೈಮ್, ಒಂದ್ ತಿಂಗಳೇನೋ ಹೀರೋ ಹೋಗ್ತಾ ಇದ್ರು, ಅವ್ರಿಗೆ ಓಕೆ ಆಗಿದ್ ಹೀರೋ ಆಗ್ತಾ ಇಲ್ಲ, ಕೊನೆ ಹುಡುಕಿ ಹುಡುಕಿ ಹೀರೋ ತರ ತಂದ್ಕೊಂಡ್ರು. ಇಲ್ಲಿ ನಿಸರ್ಗ ನಾವು ಹೀರೋ ಹುಡುಕಿ ಹುಡುಕಿ ಕೊನೆಗೆ ಹೀರೋ ತರ ಇರೋ ಒಬ್ಬನ ತಂದಿದ್ದೀರೋ ಸಿಗದೆ
ಒಳ್ಳೆ ಹಿಂಗೇನ ತರನಾದ್ರೆ ಇರ್ಲಿ ಅಂತ ಅಂದಿಟ್ರು. ಬಟ್ ಈ ಸಿನಿಮಾ ಗೊತ್ತಿತ್ತು ಈ ತರ ಆಗ್ತಾ ಇರೋದು. ನಾನು ಆಲ್ರೆಡಿ ರೆಡಿ ಆಗಿದ್ದೆ, ಅವ್ರು ಯಾವಾಗ ಹೇಳೋರು ನಿನ್ನ ಪ್ರಾಜೆಕ್ಟ್ ಮಾತಾಡೋದು, ನಂಗೆ ಗೊತ್ತಿದೆ ಈ ಪ್ರಾಜೆಕ್ಟ್ ಅಂತ. ಸೊ ಕಾಲ್ ಮಾಡಿದ್ರೆ ಓಕೆ ಸರ್ ಅಂದ್ರೆ. ಓಕೆ, ಅದು ಬೆಸ್ಟ್ ಫೀಲ್ ಅನ್ಸುತ್ತೆ ಅಲ್ವಾ ಆಕ್ಚುಲಿ. ಅಂಡ್ ಯಾ, ಯಾಕಂದ್ರೆ ನಾವು ಅವ್ರನ್ನ ನೋಡ್ಕೊಂಡು ಬೆಳಿದ್ವಿ. ಹಾ ಹೌದು ಹೌದು ಹೌದು. ಇಲ್ಲ ಅಂದ್ರೆ ಬೆಳಿತಾನೆ ಇಲ್ವಾ? ಓಕೆ ಸಾರಿ, ಹೇಳಿ ನೀವು ಹೇಳಿ. ಇವ್ರ ವಿಡಿಯೋಸ್ ಹೇಳು ಬಾಯಿ ಕರೆಕ್ಟ್ ಆಗಿ ಹೇಳು ಜನ ಅನುಷ್ ಅವ್ರದ್ದು ಎಲ್ಲ ನೋಡಿದೀನಿ. ಬಾಯಿ ಬಾಯಿ ಬಿಟ್ಟು ನೀಟ ಹೇಳು ಪಾಪ. ಈ ಮೂವಿ ಬಗ್ಗೆ ಮಾತಾಡ್ತೀವಿ ಬಿಡ್ತೀವ, ಒಬ್ರು ಇನ್ನೊಬ್ರು ಚೆನ್ನಾಗಿ ತೊಳಿತೀವಿ ಅನಿಸ್ತಿದೆ. ಸೊ ಇವಾಗ ನಮ್ಮ ಹಳೆಯ ರಂಗವಿದ್ದ ಕಲಾವಿದರು ಕೂಡ ಆಕ್ಚುಲಿ ಯಾವ ಸಿನಿಮಾದಲ್ಲಿ ನೋಡಿದ್ರು ರಂಗ ಭೀಷ್ಮ, ಯಾವ ದಾಸಲ್ಲಿ ನೋಡಿದ್ರು ಕೂಡ ಪ್ರಾಮಿನೆಂಟ್ ಫೇಸ್ ಅಂತ ಅನ್ಸುವಂತ ಗುಂಗುರು ಕೂದಲಿನ ಸುಂದರ ಅಂತಾನೆ ಹೇಳ್ಬೋದು. ಈಗ ಚೆನ್ನೈಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಹಿಂದಿ ಉತ್ತಮ ವಿಲನ್ ಅಂತ ಒಂದು ಸಿನಿಮಾ ಉಲಗ ನಾಯಕನ್ ಕಮಲ ಸಿನಿಮಾ ಮಾಡಿದ್ದೆ ಅಂತ ಅದೆಲ್ಲ ಕೇಳದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಈ ತರದೊಂದು ಪಾತ್ರ ನನ್ನ ಜೀವನದಲ್ಲಿ ಮಾಡೇ ಇಲ್ಲ. ನನ್ನ ಲೈಫ್ ಇದರ ಈ ಕ್ಯಾರೆಕ್ಟರ್ಗೂ ಸಾರಾಸಗಟಾಗಿ ನಂಗೆ ಸಂಬಂಧ ಇಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಏನ್ ನಿಮ್ ಪಾತ್ರ ಏನ ಅಜಯ್? ನಮ್ ಪಾತ್ರ ನಿಮ್ ಪಾತ್ರ ಏನಿಲ್ಲೋ ಅದು ಪಾತ್ರ ಹೇಳ್ರಿ ಹೇಳ್ಬಾರ್ದ. ಸಿನಿಮಾ ನೋಡ್ತಾರೆ ಜನ ಏನು ಅಂತ ನೋಡ್ತಾ ಇರ್ಬೋದು. ತಾಂಡವ್ ಅವ್ರೆ, ನೀವ್ ಹೇಳಿ ನಿಮ್ಗೆ ಎಷ್ಟು ಮನ್ಸಿಗೆ ಖುಷಿ ಕೊಡ್ತು ಪಾತ್ರ ಮಾಡುವಾಗ? ನಮ್ಗೆಲ್ಲರೂ ಕೂಡ ಒಂದ್ ಲೈಫ್ ಇದೆ. ನಿಮ್ಗೆ ಯಾಕ್ರಿ ಅಜಯ್ ಮೈಕ್ ಇಲ್ಲ ನಂಗೆ ಇಲ್ಲ ಹೇಳಿ ಆಕ್ಟ್ ಮಾಡಕ್ಕೂ ಬಿಟ್ಟಿಲ್ಲ. ಏಯ್ ಸುಮ್ನೆ ಕತೆ, ಏನ್ ಮಾಡಿದ್ವಿ ಅಂತ ಆಕ್ಟ್ ಮಾಡಕ್ಕೆ? ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಅಷ್ಟೇ ದುಃಖ ಇದೆ. ಡೈಲಾಗ್ ತಗೊಳಕ್ ಬಿಡ್ಲಿಲ್ಲ, ನಾವ್ ಪರ್ಫಾರ್ಮ್ ಮಾಡಕ್ ಬಿಡ್ಲಿಲ್ಲ. ನಿನ್ ನಾನು ಇಲ್ಲಿದ್ದೆ, ನಿನ್ ಡೈಲಾಗ್ ಹೇಳಿದ್ರೆ ಕ್ಯಾಮ್ರಾ ಒಳಗೆ ಹೋಗಿ ಎಲ್ಲ ತೊರಗಿದೆ. ಇದು ನಾನು ಸಿನಿಮಾದಲ್ಲಿ ನೋಡ್ತೀನಿ, ನಾನು ಇದನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಸೇರ್ತೀನಿ. ಬಟ್ ಮನ್ಸಿಗೆ ಎಷ್ಟು ಖುಷಿ ಕೊಡ್ತು ಈ ಪಾತ್ರ ಮಾಡುವಾಗ? ಇದು ಹೇಳಪ್ಪ ಹೇಳ, ತುಂಬಾ ಖುಷಿ. ಒಳ್ಳೆ ಪ್ರತಿಭಾವಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಕ್ಕೆ, ಮತ್ತೆ ಇಷ್ಟು ಒಳ್ಳೆ ಸ್ನೇಹಿತರ ಜೊತೆ ಇದ್ದಿದ್ದಕ್ಕೆ, ನಿಜವಾಗ್ಲೂ ಹೇಳ್ತೀನಿ ಇವ್ರ ಜೊತೆ ಇನ್ನೂ 10-20 ಸಿನಿಮಾ ಮಾಡಕ್ ಆಸೆನೇ ಇಟ್ಕೊಂಡಿದ್ದ. ಅಷ್ಟು ಒಳ್ಳೆ ಸ್ನೇಹಿತರು. ಅಂಡ್ ಈ ಸಿನಿಮಾ ಅದ್ಭುತ ಕತೆ ಇದು. ನನ್ನ ಒಂದು ನಾನು ಇಷ್ಟವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಮುಂದೆ ಎಲ್ಲ ಮಾಡೋ ಸಿನಿಮಾಗಳಲ್ಲೂ ಕೂಡ ಇದು ದಿ ಬೆಸ್ಟ್ ಸಿನಿಮಾ ಮಾಡ್ಕೊಳ್ಳುತ್ತೆ ನನ್ನ ಲೈಫ್ ಅಲ್ಲಿ. ಕಲ್ಟ್ ಇವರು ನಾವು ಆತ್ಮಾನಂದ ಅಂತ ನಾವು ಪ್ರೀತಿಯಿಂದ ಕರೆಯೋದು. ಆತ್ಮಾನಂದ ಕರೀರಿ ಆತ್ಮಾನಂದ ಹೇಳಿ. ಅವರು ಅದಕ್ಕೆ ಒಂದು ಬೇರೆ ಅರ್ಥ, ನಿಮ್ಮ ಮಾತಾಡಿದ್ದಾರೆ ಪ್ಲೀಸ್ ಅವ್ರ ಆ ಅರ್ಥ ಬಗ್ಗೆ ಕೇಳ್ಬೇಡಿ, ಮತ್ತೆ ಅದನ್ನ ಬಿಟ್ಬಿಡಿ ಬಿಟ್ಬಿಡಿ ಬಿಡಿ ಪರವಾಗಿಲ್ಲ. ನೀವೇ ಹೇಳಿ ಇವಾಗ ಆತ್ಮಾ ಅಂದ್ರೆ ಏನು ಅಂತ ಮೂವಿಯಲ್ಲಿ ಎಲ್ರಿಗೂ ಎಲ್ರಿಗೂ ಎಷ್ಟು ಕೂಳೆ ಕೊಟ್ಟಿದ್ರೆ ಜನರು ಎಷ್ಟು ಖುಷಿ ಪಡ್ತಾರೆ ನಿಮ್ ಪಾತ್ರವನ್ನ ನೋಡಿ? ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಪಾತ್ರ, ಒಂದೊಂದು ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾವ್ತರ ಚಿತ್ತ ಅವ್ರ ಮುಂದೆ ನಾನು ಹೋಗಿ ಅವ್ರ ಇಷ್ಟ ಇಟ್ಟು ನಾನು ಬಂದು ಅವ್ರಿಗೆ ಬೈತೇನೆ ಆ ತರದ ಕ್ಯಾರೆಕ್ಟರ್, ಟಾಮ್ ಅಂಡ್ ಜೆರಿ ತರ ಇರುತ್ತೆ. ಆಮೇಲೆ ಇವ್ರ ಇವ್ರ ಒಂಚೂರು
ಬರೀ ಮೈ ಬೆಳೆಸ್ಕೊಂಡಿದ್ದಾರೆ. ಆಚೆ ಬಂದಿದ್ದೇನೆ ಕೇಳಿ, ಆ ಕಡೆ ಬಂದಿದ್ ಯಾಕೆ ಅಂತ ಕೇಳ್ತೀನಿ. ಇಂಟ್ರೊಡಕ್ಷನ್ ಎಫೆಕ್ಟ್ ಆಗಿಂದ ಅದನ್ನ ಕಟ್ ಮಾಡಿ ಕೊಡು, ಕಟ್ ಮಾಡಿ ಕೊಡು, ನನಗೆ ವಿಡಿಯೋ ಹಾಕ್ತೀನಿ. ಕಾಲೇಜ್ ಲವ್ ಸ್ಟೋರಿ ಅಥವಾ ಲೈಫ್ ಹಾಸ್ಟೆಲ್ ಲವ್ ಸ್ಟೋರಿ ಇತರ ಹಾಸ್ಟೆಲ್ ಸ್ಟೋರಿ ಅಂತ ತಗೊಂಡ ತಕ್ಷಣ ಎಲ್ರಿಗೂ ಕೂಡ ಅವ್ರು ಹಾಸ್ಟೆಲ್ ಇದ್ದ ನೆನಪಾಗತ್ತೆ, ಇಲ್ಲ ಅಂತಂದ್ರೆ ಬೇರೆ ಸ್ಟೋರಿ ಹೇಳಿದ್ದೆಲ್ಲ ನೆನಪಾಗುತ್ತೆ. ಸೊ ಆ ಪಾತ್ರವನ್ನು ನೀವೇ ಜೀವಿಸುವಾಗ ಒಂದ್ಸರಿ ಅದು ಅನ್ಸಿರುತ್ತಲ್ಲ, ಯಾಕಂದ್ರೆ ಕಲಾವಿದ್ರಿಗೆ ಇನ್ನೊಂದು ಎಷ್ಟೊಂದು ಪಾತ್ರಗಳನ್ನ ನೀವು ಜೀವಿಸುವ ಅವಕಾಶ ಸಿಗುತ್ತೆ. ನಮ್ಗಾದ್ರೆ ಒಂದ್ ಲೈಫ್ ಇರುತ್ತೆ, ಹೋಗ್ತೀವಿ ಬಿಡ್ತೀವಿ ಅನ್ಕೊ, ಬಟ್ ನೀವು ಒಂದು ವರ್ಷದವರೆಗೂ ತಿಂಗಳುಗಟ್ಲೆ ಸೊ ಆ ಪಾತ್ರವನ್ನ ಜೀವಿಸ್ತೀರಾ. ಸೊ ಆತರ ಹಾಸ್ಟೆಲ್ ಲೈಫ್ ಆತರ ಫನ್ ಎಲಿಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಅನ್ಸಿತ್ತು, ಮಕ್ಕಳ ನೋಡ್ರೋ ಕನ್ನಡ ಅಭಿಮಾನಿಗಳು ಹೆಂಗಿರೋದೆ ಗೊತ್ತಾ ಈ ಮೂವಿ ನಿಮ್ಗೆ ಅಂತ ಯಾವ ತರ ಫೀಲ್ ಅನಿಸ್ತಿತ್ತು ಅದು ಪಾತ್ರ ಮಾಡ್ಬೇಕಾದ್ರೆ? ಆಕ್ಚುಲಿ ನಾನು ಎಲ್ ಕೆ ಜಿ ಇಂದ 12th ತನಕ ಹುಡುಗಿರ ಜೊತೆನೆ ಓದಿದ್ದು. ಸೊ ನನಗೆ ಕೋವಿಡ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು. ನನಗೆ ಸಡನ್ ಆಗಿ ಒಂಥರ ಟೂ ಮೆನಿ ಬಾಯ್ಸ್ ಅಂತ ಅನ್ಸ್ತು, ನಾನು ಒಬ್ಳೆ ಹುಡುಗಿ ಇದ್ದಿದ್ದು ಸೆಟ್ ಅಲ್ಲಿ ಅವಾಗ. ಸೊ ತುಂಬಾನೇ ಖುಷಿ ಆಯ್ತು. ನಾನು ಆಲ್ಸೋ ನನ್ನ ಯಾವತ್ತೂ ಅನ್ಕಂಫರ್ಟಬಲ್ ಫೀಲ್ ಮಾಡ್ಸಲ್ಲ. ಇವಾಗ ನೋಡಿದ್ರಿ ಅಲ್ಲ, ಈಗ ಯೂಶಲಿ ಎಲ್ಲಾದ್ರೂ ನಾವು ಆಚೆ ಬೇರೆಯವ್ರ ಜೊತೆ ಕೆಲಸ ಮಾಡಿದಾಗ ಕೆಲಸ ಮಾಡಿ ಆಚೆ ಬರ್ತೀವಿ, ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಅಥವಾ ಎಷ್ಟು ಬೇಕು ಅಷ್ಟೇ ಇರ್ತೀವಿ. ಬಟ್ ಇನ್ನೂ ಈ ಫ್ರೆಂಡ್ಶಿಪ್ ನ ನಾನು ಮನೆಗೆ ತಗೊಂಡು ಹೋಗಿದ್ದೀನಿ. ನಾನು ಆಲ್ಸೋ ಪ್ರತಿ ಸಲ ಶೂಟಿಂಗ್ ಮುಗ್ದಾಗ್ಲೂ ನಾವು ವಿಡಿಯೋ ಕಾಲ್ಸ್ ಅಲ್ಲಿ ಮಾತಾಡಿದೀವಿ. ಅಂಡ್ ಇವರೆಲ್ಲರೂ ನನ್ನ ಹುಡುಗಿ ಅನ್ನೋದನ್ನ ಮರ್ತಿದ್ದಾರೆ, ನನ್ನ ತಮ್ಮ ಅಂತ ಕರೀತಾರೆ ನನ್ನ ಇವ್ರ ನಾಲ್ಕು ಜನದ್ದು. ಸೊ ಅದೇ ತರ ತಾಂಡ ಒಬ್ಬನ್ ಬಿಟ್ಟು ಮೂರ್ ಜನ ಅಣ್ಣಂದ್ರು ಇದ್ದಾರೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾನೇ ಮಜಾ ಮಾಡಿದೀವಿ. ಇವಾಗ ಏನ್ ತರ್ಲೆಗಳು ನೋಡ್ತಾ ಇದೀರಾ, ಇಷ್ಟಕ್ಕಿಂತ ದಿಸ್ ಇಸ್ ನಥಿಂಗ್ ಸಿನಿಮಾ ಇನ್ನೂ ಜಾಸ್ತಿ ಇದೆ. ಈ ತರ್ಲೆಗಳ ಮಧ್ಯೆ ನಾನು ಮುಖ ಸೆಂಟರ್ಸ್ಕೊಂಡು ಇಡೀ ಸಿನಿಮಾ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಯ್ತು ನನಗೆ. And as you said, as an artist, namage onthara we relive all the things, you know. Nan college bitu bandaga bejar aagta irutte, ayyo college alli idaga bari baikota iddi bunk madodu ಒಂಥರ ಆ ಮೂಮೆಂಟ್ ಅಲ್ಲಿ ಎಂಜಾಯ್ ಮಾಡ್ತಿರಲ್ಲ. ಬಟ್ ಆಸ್ ಅನ್ ಆರ್ಟಿಸ್ಟ್ ನಮಗೆ ಮತ್ತೆ ರಿಲೀಫ್ ಮಾಡಕ್ ಸಿಗುತ್ತಲ್ಲ, ದಟ್ ಇಸ್ ದ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಕೇಮ್ ಚೈತನ್ಯ ಸರ್ ನಿಮ್ಗೆ ಕತೆ ಹೇಳುವಾಗ ಬಾಯ್ಸ್ ಹಾಸ್ಟೆಲ್ ಗೆ ಎಂಟ್ರಿ ಕೊಡ್ತೀರಾ ಅನ್ನೋ ಆ ಲೈನ್ ಕೇಳಿದ ತಕ್ಷಣ ಹೆಂಗ ಅನಿಸ್ತು ನಿಮ್ಗೆ? ಖುಷಿ ಆಯ್ತು, ಸಕ್ಕತ್ ಖುಷಿ ಆಯ್ತು. ವಾ ಓಕೆ, ಈ ತರ ಒಂದ್ ಸಿನಿಮಾ ಮಾಡಿರ್ಲಿಲ್ವಲ್ಲ ಅಂತ. ಬಿಕಾಸ್ ಎಲ್ಲಾ ಸಿನಿಮಾಲು ಆಲ್ಮೋಸ್ಟ್ ಸೀರಿಯಸ್ ಆಗಿ ಇರ್ತೀನಿ ನಾನು. ಕಾಮಿಡಿ ಸಿನಿಮಾ ಕಡಿಮೆ ಮಾಡಿರೋದು, ಫ್ಯಾಮಿಲಿ ಪ್ಯಾಕ್ ಒಂದ್ ಬಿಟ್ರೆ ನಾವ್ ಬೇರೆ. ಅಂಡ್ ಆಲ್ಸೋ ಏನ್ ಗೊತ್ತಾ, ಇನ್ನೊಂದ್ ಫ್ಯಾಕ್ಟ್ ಹೇಳ್ಬೇಕು, ನಾವಿಬ್ರು ಮಾಡಿರೋ ಎರಡು ಸಿನಿಮಾ ದೆವ್ವದ ಮೇಲೇನೆ, ಅಂದ್ರೆ ಕಾಮಿಡಿ ಹಾರರ್ ಏನೆ. ಸೊ ಎಲ್ರು ಸ್ಪಿರಿಟ್ಸ್ ನೆಗೆಟಿವ್ ಅಂದ್ರೆ ನಮ್ಮಿಬ್ರಿಗೆ ಅದು ಪಾಸಿಟಿವ್ ಆಗಿದೆ. ಸೊ ಎರಡನೇ ಸಿನಿಮಾನು ಅದೇ ಹಾರರ್ ಕಾಮಿಡಿ ಮಾಡಿದ್ದು. ಸೊ ಇಡೀ ಸಿನಿಮಾಲಿ ಒಂದು ಆ ಕಾಮಿಡಿ ಟೈಮಿಂಗ್ಸ್ ಆಗ್ಲಿ ಆ ವರ್ಕ್ ಮಾಡೋದಿದೆಯಲ್ಲ, ದಟ್ ಇಸ್ ಅಮೇಝಿಂಗ್. ಲಿಖಿತ್ ಅವರೇ ಆ ಪಾತ್ರದ ಹೊರತಾಗಿ ಇವರೇ ಬಾಯ್ ಫ್ರೆಂಡ್ ಅಂತ ಇದ್ರೆ ಆಕ್ಚುಲಿ ಯಾವ್ಯಾವ ಕ್ವಾಲಿಟೀಸ್ ಲಿಖಿತ್ ಅವರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ? ಹೆಣ್ಮಕ್ಳಿಗೆ ಇಷ್ಟಿದ್ರೆ ಸಾಕು ಅಂತ ಅನ್ಸುತ್ತೆ ಆಕ್ಚುಲಿ. ಸರ್ ಒಂಚೂರು ನೀರ್ ಹಾಕೊಡಿ ಇಲ್ಲಿ. ಅವ್ರಿಗೆ ನೋವು ತೋಡ್ಕೊಳಕ್ ಆಗ್ತಿಲ್ಲ ಆಕ್ಚುಲಿ, ಮನಸ್ಸಲ್ಲಿ ಎಷ್ಟು ನೋವು ಆಗ್ತಿದೆ. ಸ್ವಲ್ಪ ಕರ್ಮ ಹೇಳೋನು, ತುಂಬಾ ಒಳ್ಳೆ ಹುಡುಗ, ಹೆಣ್ಮಕ್ಳು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಸೊ
ಅವ್ರ ಮನ್ಸು ಓಕೆ ಲಿಖಿತ್ ಅವ್ರೆ ನೀನ್ ಹೇಳಿ ಇವಾಗ ಕಾಲೇಜ್ ಲೈಫ್ ಸ್ಟೋರಿ ಸ್ಟೋರಿ ಅಂದ ತಕ್ಷಣ ನಿಮ್ದು ಮೆಮೊರೀಸ್ ಎಲ್ಲ ನೆನಪ ಆಗೇ ಇರತ್ತೆ ಆಕ್ಚುಲಿ ಅಲ್ಲೇ ಮಾಡಿದ್ವಿ ಅದು ಕಾಲೇಜ್ಗೆ ಹೋಗಿಲ್ಲ ಕಾಲೇಜ್ಗೆ ಹೋಗಿಲ್ವಾ ಸರ್ಟಿಫಿಕೇಟ್ ಎಲ್ಲ ಮನೆಗೆ ಯಾವ ಡಿಗ್ರಿ ಬೇಕು ನಾಳೆ ಮನ್ಸಿರುತ್ತಲ್ವಾ ಬೇರೆಯವ್ರು ತರಲೆ ನೋಡಿದಾಗ ಏ ಮಚ್ಚಾ ನಾನು ನನ್ನ ಲೈಫ್ ಅಲ್ಲಿ ಕಾಲೇಜ್ ಹೋದಾಗ ಇಂಥದ್ದೆಲ್ಲ ತರಲೆ ಮಾಡ್ತಿರ್ಬೇಕಿತ್ತು ಅನ್ಕೊಂಡ ಸೊ ಮೂವಿ ಪಾತ್ರ ಲೀವ್ ಮಾಡುವಾಗ ಅದೆಲ್ಲ ಆಸೆ ಈಡೇರಿತು ಅಂತ ಅನಿಸ್ತಾ ನಿಮ್ಗೆ ಇಲ್ಲ ಅವರು ಅವರು ನಿಜವಾಗ್ಲು ಜೀವಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆನೆಸ್ಟ್ಲಿ ಯಾಕಂದ್ರೆ ಅವ್ರು ಇದಕ್ಕ ಹುಡುಕಾಟ ಏನ್ ಮಾಡ್ಲಿಲ್ಲ ಅವ್ರ ಕಾಲೇಜಲ್ಲಿ ಏನ್ ಮೆಮೊರಿ ಇತ್ತು ಅದನ್ನ ತಂದು ಅವರೆಲ್ಲ ಕಾಲೇಜ್ ಕರ್ಕೊಂಡು ಹೋಗಿದ್ರಲ್ಲ ಹುಡುಗಿರ್ನ ಅದನ್ನೇ ಹಂಗಂಗೆ ಮಾಡಿದಾರ ಈಗ ಮನೆಗೆ ಹುಡುಗಿ ಕರ್ಕೊಂಡು ಹೋಗ್ರೆ ಹೆಂಗೆಲ್ಲ ಕರ್ಕೊಂಡೋಗ್ತಿಲ್ಲ ಅಷ್ಟೇ ರಿಯಲ್ ಲೈಫಿಗೆ ಸ್ವಲ್ಪ ಹತ್ರ ಅಂತ ನೀವು ಕಾಲೇಜ್ ಅಲ್ಲಿ ಇದ್ದಾಗ ಯಾವ ತರ ಬಾಯ್ ಆಗಿದ್ರಿ ನೀವು ಗರ್ಲ್ ಬಾಯ್ ತುಂಬಾ ಜಾಸ್ತಿ ಮಾಡ್ತಿರ್ಲಿಲ್ವಾ ಮಂಗಲ ಏನ್ ಹೊಡಿತಿರ್ಲಿಲ್ವಾ ಮಂಗಲ ಏನ್ ಹೊಡಿತಿರ್ಲಿಲ್ವಾ ಇಷ್ಟು ಒಳ್ಳೆಲ್ಲ ಕಾಲೇಜ್ಗೆ ಹೋಗಿಲ್ಲ ಅಂತ ಮಂಗೆ ಹೊಡಿಯೋದು ಓಕೆ ಇಲ್ಲ ಕ್ಲಾಸಸ್ ಹೋಗಿಲ್ಲ ಅಂತ ಅಂದ್ರು ಚೆನ್ನಾಗಿ ಓದಿದ್ದೆ ಇಂಟೀರಿಯರ್ಸ್ ಓದಿದ್ದೆ ನಾನು ಆಮೇಲೆ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ ಸೊ ಚೆನ್ನಾಗಿ ಓದಿದ್ದೆ ಹುಡುಗರ ಬಗ್ಗೆ ಹುಡುಗಿಯರ ಬಗ್ಗೆ ಚೆನ್ನಾಗಿ ಓದಿಲ್ಲ ಏನು ಗರ್ಲ್ ಫ್ರೆಂಡ್ ಒಂದಿಲ್ಲ ಸೊ ಹೇಳಿ ನಿಮ್ಗೆ ಈ ಪಾತ್ರ ಅಂದ್ರೆ ಈ ಸೆಕ್ಯೂರಿಟಿ ಸೊ ಸೆಟ್ ಬಂದ ತಕ್ಷಣ ಯಾವ ತರ ವೈಬ್ ಕ್ರಿಯೇಟ್ ಆಗ್ತಾ ಇತ್ತು ಬಿಕಾಸ್ ಇವಾಗ ನಮ್ಗೆ ನಾರ್ಮಲ್ ಹೋಗಿ ಕೆಲಸ ಮಾಡೋದ್ ಬೇರೆ ಇವಾಗ ಸೆಟ್ ಗೆ ಹೋಗ್ತೀವಿ ಅಂತಂದ್ರೆ ಓಕೆ ಇವತ್ತು ಈ ಸಿಂಗ್ ಮಾಡಿ ಅದೊಂಥರ ನಮ್ಮನ್ನ ಎಕ್ಸೈಟ್ ಮಾಡ್ತೀವಿ ಏನಿಲ್ಲ ಎಲ್ಲ ಡಲ್ ಆಗಿರ್ತಾ ಇದ್ರು ಖುಷಿ ಆಗ್ತಾ ಇದ್ರು ಕಾಂಡು ಬರ್ತಾ ಇದ್ರೆ ಅರ್ಧ ಗಂಟೆ 45 ನಿಮಿಷ ಲೇಟ್ ಅವ್ರ ನಸೀಬ್ಗೆ 6:45 ಫಸ್ಟ್ ಸ್ಟಾರ್ಟ್ ನಂದಿರ್ತಾ ಇದ್ರು ಸೊ ನಮ್ದು ಶಾರ್ಟ್ ಮುಗಿಸ್ ಒಂದು 45 ಮಿನಿಟ್ ಆಗೋದು ಅವಾಗ ಅವ್ರು ಆರಾಮಾಗಿ ಎದ್ದಿ ಅದನ್ನ ನಡ್ಕೊಂಡ್ ಬರೋದು ಬಂದ ಮೇಲೆ ಫಸ್ಟ್ ಹೀರೋ ಹೇಳಿ ಅಂತ ನೋಡೋದು ಫಸ್ಟ್ ಅಮೃತ ನೋಡೋರು ಆಮೇಲೆ ನಮ್ ಪ್ರೊಡ್ಯೂಸರ್ ನಾವು ಹುಡುಕೋರು ದಿನ ಆದ್ಮೇಲೆ ಇವ್ರು ನಮ್ ಜೊತೆ ಜಾಯ್ನ್ ಆದ್ರು ಬಂದ ಮೇಲೆ ಅನುಷಾ ನೋಡುದು ನೀವು ಅವ್ರ ಬಗ್ಗೆ ನನ್ನ ಬಗ್ಗೆ ಯೋಚನೆ ಮಾಡಿದ್ದೇನೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಇನ್ನೇನ್ ಆಕ್ಟ್ ಮಾಡಿದ್ದೆ ಗೊತ್ತಿರ್ ಪಿಕ್ಚರ್ ಅಲ್ಲಿ ಎಲ್ಲ ಇವ್ರು ಎತ್ತಿದ್ದಾರೆ ನಾನೇ ಧನು ಬಗ್ಗೆ ಹೇಳಿ ಪಾಪ ಬೇಜಾರು ಮಾಡ್ಕೋತಾರೆ ನೀವ್ ಹೇಳಿ ನಿಮ್ಗೆ ಮೆಮೋರೇಬಲ್ ಒಂದು ಸ್ವೀಟೆಸ್ಟ್ ಮೂಮೆಂಟ್ ಅಂತ ಅಂದ್ರೆ ಇಡೀ ಸಿನಿಮಾದಲ್ಲಿ ಯಾವ ಇನ್ಸಿಡೆಂಟ್ ಇರ್ಬೋದು ಸ್ವೀಟೆಸ್ಟ್ ಮೂಮೆಂಟ್ ಅಂದ್ರೆ ಅವ್ರ ಎಂಟಿ ಬಂದು ಅಲ್ಲ ಏನದು ಮೈಗಿಲ್ಲಿದೆ ಇದು ಒಂದ್ಸಲ ಚೈತನ್ಯ ಸರ್ ಮಾನಿಟರ್ ಅಲ್ಲಿ ಶೂಟ್ ನೋಡ್ತಿದ್ರು ಆವಾಗ ನಾವು ಆಕ್ಟ್ ಮಾಡ್ತಿದ್ವಿ ರೂಮ್ ಒಳಗಡೆ ಆ ಕಡೆ ಚೈತನ್ಯ ಸರ್ಗೆ ಒಂದು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಸಿಟ್ಟು ಬಂತು ಅದ್ ಯಾರ ಡೈಲಾಗ್ ಅಂತ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವರೇ ಡೈಲಾಗ್ ಹೇಳ್ತಿದ್ರು ಚೈತನ್ಯ ಸರ್ಗೆ ಅದು ಏನು ಅಲ್ಲಿ ಸಿಟ್ಟು ಬಂತು ಅವ್ರು ಹೇಳಿದ್ರು ರೀ ತಾಂಡವ್ ಇಲ್ಲಿ ನೋಡ್ಕೊಂಡು ಹೇಳ್ರಿ ಅಂತ ಆವಾಗ ತಾಂಡವ್ ಸರ್ ತಾಂಡವ್ ಬಂದ್ರು ಬಂದು ಈ ಕಡೆ ಬಂದು ಮಾನಿಟರ್ ಅಂತ ಬಂದು ಚೈತನ್ಯ ಸರ್ ಪಕ್ಕವೇ ನಿಂತು ಎಲ್ಲಿ ಸರ್ ಅಂತ ಅಂದ್ರು ಏ ಇಲ್ಲಿ ಅಲ್ರಿ ಅಲ್ಲಿ ಹೋಗಿ ನೋಡ್ರಿ ಇಲ್ಲಿ ಬರ್ತೀರಲ್ರಿ ಅಂತ ಅಂದ್ರು ಅದೊಂದು ನನಗೆ ತುಂಬಾ ಖುಷಿ ಕೊಡ್ತ ಒಂದು ಹಬ್ಬಬ್ಬ ಮೂಮೆಂಟ್ ನಿಮ್ಗೆ ಹೇಳಿ ನಾನು ಇವನ್ ಇರೋದೇ ಅಪ್ಪ ಇವ್ನ ಯಾಕೆ ಇವ್ನ ಹೆಂಗಿಲ್ ಬಂದ ಇವನ್ ಸಿನಿಮಾ ಏನ್ ಸಂಬಂಧ ಯಾಕೆ ಬಂದ ಅನ್ನೋದೇ ನನ್ಗೆ ಅಪ್ಪ ಜಂಟಿಯಾಗಿ ಈ ಸಿನಿಮಾಕ್ಕೆ ಸರತನೆ ಹೋಗ್ತಾರೆ ಸರ್ ನಾವಿಬ್ರೇ ಹಾಕೊಳ್ಳಿ ಅಂತ ಅದು ಅವ್ರೇ ಚೂಸ್ ಮಾಡ್ತಾರೆ ಈ ತರ ಗೆಳೆತನ ಆಗಿದೆ ಹೇಗೆ
ನಾನು ಫಸ್ಟ್ ಹೇಗಂದ್ರೆ ಎಲ್ಲೂ ರೆಸ್ಪೆಕ್ಟ್ ಇದೆ ಅಷ್ಟೇ, ಅವರೊಂದು ಆ ಒಂದು ಲೀನಿಯನ್ಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಬಟ್ ಈಸ್ ಗುಡ್ ಪರ್ಸನ್, ತುಂಬ ಖುಷಿ ಇದೆ. ಆಮೇಲೆ ಇವರು ಸೀರಿಯಲ್ ಎಲ್ಲ ನೋಡಿದ್ನಲ್ಲ, ಅವಾಗ ಕೊಟ್ಟ ರೆಸ್ಪೆಕ್ಟ್ ಬೇರೆ, ಈಗ ಕೊಡ್ತಾರೆ. ಅದೊಂದು ಆತ್ಮೀಯತೆ ಬೆಳೆದಿದೆ ನೋಡಿ, ಎಲ್ಲ ನಿಮ್ಗೆ ಹೇಳ್ಬಿಟ್ಟು ಆಮೇಲೆ ಬರ್ತಿದ್ದಾರೆ. ಏನೇ ಮಾತಾಡೋದು ನಮ್ಮ ಯಾವಾಗ ಎಷ್ಟು ನೈಸ್ವಿ ಅದೇ ಸಿಕ್ಸ್ ಅಲ್ಲಿ ಲೋ ಫೇಲ್ ಗೊತ್ತಿಲ್ಲ ನಮ್ಗೆ, ಪ್ರಜ್ಞಾ ಅವ್ರಿಗೆ ಗೊತ್ತಿಲ್ಲ. ಹೋಗಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಯ್ತು ಅಂದ್ರೆ, ಇವ್ರು ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಜನ ಇವ್ರಿಗೆ ದುಡ್ಡು ಹೊಡೆದ್ರು. ಅಲ್ಲಿ ಅದಕ್ಕೆ ನೀನ್ ಹೆಣ್ ಪಾತ್ರ ಜಾಸ್ತಿ ಮಾಡಿಸ್ತಾ ಇದ್ದಲ್ಲ, ನಾನು ಕುಣಿಯೋ ಬಿಟ್ಟಿಗೆ ಡ್ಯಾನ್ಸ್ ಮಾಡಿದ್ನಲ್ಲ, ಆ ಕುಣಿಯೋ ಡ್ಯಾನ್ಸರ್ಸ್ ಎಲ್ಲ ನನ್ನನ್ನು ನೋಡ್ತಿದ್ರು. ಎಷ್ಟು ದುಡ್ಡು, ಎಷ್ಟು ದುಡ್ಡು ಬಂತಂದ್ರೆ ಇನ್ನೊಂದು ಲೈವ್ ಬ್ಯಾಂಡ್ ಮಾಡೋ ದುಡ್ಡು, ಆ ಒಂದು ದುಡ್ಡು ಕೂಡ ಮುಟ್ಟಿಲ್ಲ. ಅದ್ ನಂದಲ್ಲ, ದೇವರಿಗೆ ಥ್ಯಾಂಕ್ ಯು ಹೇಳಿದ್ರೆ ಅಪ್ಪ ಹೋಗಿದ್ದಕ್ಕೆ ಸಾರ್ಥಕ ಅಂತ. ಫಸ್ಟ್ ಆಫ್ ಆಲ್ ಏನಿಗೆ ಹೋಗಿದೆ ಲೈವ್ ಬ್ಯಾಂಡ್? ಅದು ನಂಗೆ ಗೊತ್ತಿರ್ಲಿಲ್ಲ. ಅಲ್ಲಿಗೆ ಹೋಗ್ತಾರೆ ಅಂತ ನಾನು ದುಡ್ಡು ಕೊಟ್ರೇನೆ ಹೋಗೋದು, ದುಡ್ಡು ಕೊಡ್ದಿಲ್ಲ ಯಾರ ಜೊತೆನು ಹೋಗಲ್ಲ. ಏ ಬಿಡ್ರೋ ಪಾಪ ಅಂಕಲ್ ಕ್ವೆಶ್ಚನ್ ಕೇಳಕ್ ಬಿಡ್ರೋ. ಅವನ ಅಲ್ಲಿ ಆಕ್ಟ್ ಮಾಡಿ ಅಲ್ಲಿ ದುಡ್ಡು ಹೊಡೆದಿದ್ ನೋಡಿ, ಓ ನಾನು ಆಕ್ಟರ್ ಆಗ್ಬಹುದು ಅಂತ ಅನ್ಕೊಂಡು ಸಿನಿಮಾ ಬಂದ್ ಅಲ್ಲಿ ಬಂದು ನಮಗೆ ಪ್ರಾಣ ಹಿಂಸೆ ನೋಡಿ. ಇನ್ಸಿಡೆಂಟ್ಸ್ ಇಂದನು ಕೂಡ ಯಾವ್ಯಾವ ರೀತಿ ಇನ್ಸ್ಪಿರೇಷನ್ ಬರುತ್ತೆ ಅನ್ಕೊಂಡಂತ. ಸೊ ಇವಾಗ ನಿಮ್ಗೆ ಲವ್ ಸ್ಟೋರಿ ಕೂಡ ಆಕ್ಚುಲಿ, ಸೊ ಪ್ರೇಮಿಗಳಿಗೆ ಎಷ್ಟು ಹತ್ರ ಆಗುತ್ತೆ ಅದು ಬೇರೆ. ಫೆಬ್ರವರಿ 14th ಆಗಿ 2 days ಆದ್ಮೇಲೆ ನೀವು ರಿಲೀಸ್ ಮಾಡ್ಕೋತಾ ಇದ್ದೀರಾ. ಸೊ ಅವಾಗಷ್ಟೇ ಎಲ್ರಿಗೂ ಕೂಡ ಪ್ರಪೋಸ್ ಮಾಡಿ ಅವ್ರ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಆ ಹಂತದಲ್ಲಿ ಅವ್ರಿಗೆ ಮೂವಿ ನೋಡಿದ್ರೆ ಅಲ್ವಾ ಇನ್ನು ಮನ್ಸಿಗೆ ಜಾಸ್ತಿ ಖುಷಿ ಕೊಡುತ್ತೆ ಅಂತ ಅನ್ಬೋದು. ಸೊ ಪ್ರೇಮಿಗಳಿಗೆ ಎಷ್ಟು ಇಷ್ಟ ಆಗುತ್ತೆ ಅವ್ರು ಕುತ್ಕೊಂಡು ಸಿನಿಮಾ ನೋಡುವಾಗ, ಅಬ್ಬ ಎಂತ ಮೂವಿ, ಹೊಟ್ಟೆ ಹುಣ್ಣಾಗಿ ನಗುವಷ್ಟು ಮೂವಿ ಈ ನೋಡು. ನಾವು ಇವರು ಕಾಲೇಜ್ ಹೋಗುವಾಗ ಈ ತರ ಡೇ ಸ್ಪೆಂಡ್ ಮಾಡಿದ್ವಿ ಅಲ್ವಾ, ನೋಡಿದವ್ರಿಗೆ ಎಲ್ರಿಗೂ ಅನ್ಸುತ್ತೆ. ಬಿಕಾಸ್ ಹೆಣ್ಮಕ್ಳು ಯಾವಾಗ್ಲೂ ಆಸೆ ಇರೋದಲ್ವಾ, ಒಂದು ಗಂಡ್ ಮಕ್ಳಾಗಿದ್ರೆ ಹೇಗಿರ್ತೀವಿ ಅಥವಾ ಗಂಡ್ ಮಕ್ಳು ಹಾಸ್ಟೆಲ್ಗೆ ಹೋದ್ರೆ ನಾವ್ ಹೇಗಿರ್ತೀವಿ ಅನ್ಕೊಂಡ. ಸೊ ಪ್ರೇಮಿಗಳಿಗೆ ಎಷ್ಟು ಇಷ್ಟ ಆಗುತ್ತೆ ಮೂವಿ? ಆಕ್ಚುಲಿ ಪ್ರೇಮಿಗಳಿಗೆ ಬೇಡದಿರೋ ಐಡಿಯಾಸ್ ನ ಕೊಡುತ್ತೆ ಈ ಸಿನಿಮಾಲೆ. ಅದೆಲ್ಲ ಈ ಲಿಖಿತ್ ಮಾಡೋ ತರ ಯಾವತ್ತೂ ರಿಯಲ್ ಲೈಫ್ ಅಲ್ಲಿ ಮಾಡ್ಬೇಡಿ, ಮಾಡಿದ್ರೆ ಅದು ಪಾಪ ಆ ನೋವನ್ನ ನಮ್ಮ ಅನುಷಾ ಅವರು ಅನುಭವಿಸ್ತಾರೆ ಸಿನಿಮಾಲಿ ಪಾಪಚ್ಚೆ. ಬಟ್ ಅದರ್ವೈಸ್ ಸೇಯಿಂಗ್ ಸಿಕ್ಕಾಬಡೆ ಫನ್, ಸಿಕ್ಕಾಬಡೆ ಕಾಮಿಡಿ, ಸಿಕ್ಕಾಬಡೆ ಎಂಜಾಯ್ ಮಾಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಹೆಂಗ್ ಡೆವಲಪ್ ಆಗ್ಬೋದು ಅನ್ನೋದು ಹೇಳ್ಕೊಡುತ್ತೆ ಸಿನಿಮಾಲಿ. ಲವ್ ಹೆಂಗ್ ಡೆವಲಪ್ ಆಗ್ಬೋದು ಅನ್ನೋ ಮೂಮೆಂಟ್ಸ್ ಎಲಿಮೆಂಟ್ಸ್ ಜಾಸ್ತಿ ಇದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಂತೂ ಸ್ವಲ್ಪ ಕ್ರಾಸ್ ಪ್ರಮೋಷನ್ ಮಾಡುತ್ತೆ ಪ್ರೀತಿಗೆ, ಅದು ಬಿಟ್ರೆ ಎವ್ರಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್ ಇಸ್ ರಿಯಲಿ ನೈಸ್. ಓಕೆ, ಅಂದ್ರೆ ಏನ್ ಮಾಡಬಾರ್ದು ಅಂತ ಕಲ್ಸಿ ಏನ್ ಮಾಡಬಾರ್ದು ಅನ್ನೋದು ಜಾಸ್ತಿ ಹೇಳ್ಕೊಡುತ್ತೆ. ಪ್ರೀತಿನಲ್ಲಿ ತುಂಬಾ ತರ ತರ ಇದೆಯಲ್ಲ, ಆ ಎಲ್ಲಾ ತರನು ಈ ಸಿನಿಮಾದಲ್ಲಿ ತೋರಿಸಿದೀವಿ. ಈಗ ಹೇಳ್ತೀನಿ, ಈಗ ತುಂಬ ಪ್ಯೂರ್ ಆಗಿ ಲವ್ ಮಾಡ್ತೀವಿ ಗೊತ್ತಾ, ಅಮೃತ ಲವ್ ಮಾಡ್ತೀವಿ, ಡಿಸಪಾಯಿಂಟ್ ಆಗುತ್ತೆ. ಆ ಪ್ರೀತಿನ ತೋರಿಸಿದೀವಿ. ಈಗ ನಮ್ ಲಿಖಿತ್ ತರ ಬಂದ್ರೆ ಅವ್ರಿಗೆ 9 ಗಂಟೆ ಮೇಲೆ ಜಾಸ್ತಿ ಲವ್ ಬರುತ್ತೆ. 9 ಗಂಟೆ ಮೇಲೆ ರಾತ್ರಿ 9 ಗಂಟೆ ಮೇಲೆ ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಆ ತರ ಪ್ರೀತಿನೂ ಇದೆ ಇಲ್ಲಿ. ಸೊ ಈ ತರ ವೆರೈಟಿ ಆಫ್ ಲವ್ ತೋರಿಸಿದೀವಿ ಸಿನಿಮಾ. ಲಿಖಿತ್ ಅವ್ರಿಗೆ ಏನಾದ್ರು ಇದೆಯಾ ಇವಾಗ ಪ್ರಮೋಷನ್ ಮಾಡಾದ್ಮೇಲೆ ಒಂದ್ ರೂಮಿಗೆ ಕರ್ಕೊಂಡು ಹೋಗಿ ಏನಾದ್ರು ಪೂಜೆ ಮಾಡೋದು ಇವರಿಗೆ ಇಲ್ವಾ? ನೋಡಿ ಎರಡ್ ಸತಿ ಹೇಳ್ದ. ಕನ್ಫರ್ಮ್ ಅಲ್ವಾ? ಎಸ್ ಎಸ್ ಲಿಖಿತ್. ಬರೀ ಇಷ್ಟ ಕೇಳಿದೀನಿ ಅಷ್ಟೇ.
ನಾನು ಅಷ್ಟೇ ಕೊಡ್ತೀನಿ, ಪ್ರಾಮಿಸ್ ಮಾಡಿದ್ರು ಅಷ್ಟೇ. ಓಕೆ, ಸೊ ಅಜಯ್ ಅವ್ರೆ, ನೀವ್ ಹೇಳಿ, ಈ ಕಥೆಯನ್ನ ನೀವು ಒಪ್ಕೊಂಡಾಗ ನಿಮ್ಮ ನಿಮಗೆ ಎಷ್ಟು ಮೆಮೊರೀಸ್ ಬಂತು ವಾಪಸ್? ಅಥವಾ ನೀವು ಹಾಸ್ಟೆಲ್ ಇದ್ದವರಾ? ಇಲ್ಲ, ನಾನು ಹಾಸ್ಟೆಲ್ ಲೈಫ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಆಕ್ಚುಲಿ. ಓಕೆ, ಬಿಟ್ಟಿಲ್ಲ ಅವನ್ನ. ಓಕೆ, ಇವಾಗ ಕಾಲೇಜ್ ಗೋಯಿಂಗ್ ಹುಡುಗರು ಇದ್ರೆ ಅದು ಹಾಸ್ಟೆಲ್ ಲೈಫ್ ಬಿಡಿರಿ, ಸುಮ್ಮನೆ ಇರಿ. ಹೇಳಿ, ಏ ಕ್ವೆಶ್ಚನ್ ಕೇಳಕ್ ಬಿಡ್ರೋ, ಕರ್ಮ ಪಾಪ. ಗೌರವವಾಗಿ ಕೊಡ್ರ, ಏ ಬನ್ನಿ, ಆಯ್ತಲ್ಲ, ಬಿಡ್ರಿ ಬಿಡ್ರಿ ಬಿಡ್ರಿ. ನಿಮ್ಗೆ ಇನ್ಸೈಡ್ ಕೊಟ್ರೆ ಯಾರು ಬದುಕ್ತಾರೆ ಸರ್? ಹೇಳಿ ಮೇಡಮ್. ಸೊ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿರೋ ಹುಡುಗರಿಗೆ ಯಾವ ರೀತಿಯ ಬಾಡೌಟ್ ಆಗುತ್ತೆ ಈ ಮೂವಿ? ಅಯ್ಯೋ, ಅವರು ರಸದೌತನ ಇದೆ ಆಕ್ಚುಲಿ. ಓಕೆ, ಹಬ್ಬ ಅಂತಾನೆ ಹೇಳ್ಬೋದು, ಹಬ್ಬ ಅಲ್ಲ, ಹಬ್ಬ ಇದು. ಎಲ್ಲಾ ತರದ ವೆರೈಟಿ ವಗೈರೀಸ್ ಎಲ್ಲ ಇರುತ್ತೆ, ಪುಳಿಯೋಗರೆ, ಚಿತ್ರಾನ್ನ, ಚಿಕನ್ನು, ಮಟನ್, ಬಾಡೂಟಾನೆ ಎಲ್ಲಾ ತರದ್ದು ಇದೆ. ಬಾಡೂಟದಲ್ಲಿ ಯಾರು ಚಿತ್ರಾನ್ನ ಪುಳಿಯೋಗರೆ ಹಾಕ್ತಾರೆ? ನಾನು ಹೇಳಿದ್ದು ಎಲ್ಲ ವೆರೈಟಿ, ಸ್ಟಾರ್ಟರ್ಸ್ ಇಂದ ಮೇನ್ ಕೋರ್ಸ್ ವರೆಗೆ ಡೆಸರ್ಟ್ ಎಲ್ಲ ಕಾಂಟಿನೆಂಟಲ್ ಎಲ್ಲ ಫುಲ್ ಕಾಂಟಿನೆಂಟಲ್ ಅಂದ್ರೆ ಬೇರೆ ಏನು ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ಟಾಪ್ ಮಾಡಿದ್ರು. ಓಕೆ ಧನರಾಜ್ ಅವ್ರೆ, ಇವಾಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತಿದ್ದೀನಿ ಆಯ್ತಾ? ಇಷ್ಟೊಂದು ಜನ ಇದಾರೆ, ಸೊ ಇವರಲ್ಲಿ ಯಾರ್ದಾದ್ರು ಒಬ್ಬರನ್ನ ಇಮಿಟೇಟ್ ಮಾಡಿ ಅಂದ್ರೆ ಹೆಂಗ್ ಮಾಡ್ತೀರಾ? ಒಬ್ರು ಹುಡುಗಿರು ಬಂದ್ರೆ ಅವ್ರು ಡವ್ ಮಾಡ್ತಾರ ಒಂದು, ಅದ್ ಯಾವ ತರ ಅದು? ಆಗಿಲ್ಲ ಅಮ್ಮ, ಆ ತರ ಮಾತಾಡ್ಬೇಡ ಅಮ್ಮ. ಇಲ್ಲಿ ಅದು ಶಾಕ್ ಆಗ್ತಾ ಇದೆ ನನ್ಗೆ ಇಲ್ಲಿ ಕುತ್ಕೊಂಡಾಗ್ಲೇ. ಹಿಂಗ ಫೆಬ್ರವರಿ 16th ಗೆ ಥಿಯೇಟರ್ ಅಲ್ಲಿ ಯಾವ ರೇಂಜ್ ಆಗಿರ್ಬೋದು ಶಿಳ್ಳೆಗಳು ಅನ್ಕೊಂಡು ಅಂತ. ಸೊ ಎಲ್ರಿಗೂ ಒಂದೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ, ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಒನ್ ವರ್ಡ್ ಅಲ್ಲಿ. ಸೊ ಈ ಪಾತ್ರ ನಿಮ್ಗೆ ಒಪ್ಕೊಳ್ಳಕ್ಕೆ ಮೇನ್ ಅಟ್ರಾಕ್ಟ್ ಮಾಡಿದ ವಿಷಯ ಯಾವುದು? ಅನುಷಾ ಏನ್ರಿ ಪಾಪ, ನಿನ್ನ ಅಷ್ಟು ಹೊಗಳುದ್ರಲ್ರಿ ಅವರು. ಇಟ್ಸ್ ಅ ವೆರಿ ಸ್ವೀಟ್ ಗ್ರಾಟಿಟ್ಯೂಡ್ ಆಕ್ಚುಲಿ, ಬಿಕಾಸ್ ನೀವು ಆಲ್ರೆಡಿ ಒಂದು ಮೂವಿ ಮಾಡಿರ್ತೀರ, ಇವ್ರ ಕಾರಣಕ್ಕೋಸ್ಕರ ಖುಷಿ ಆಯ್ತು ಅಂತ. ಓಕೆ, ಸೊ ಅನುಷಾ ಅವರೇ, ನಿಮ್ಗೆ ಮೇನ್ ಅಟ್ರಾಕ್ಟ್ ಮಾಡಿರುವಂತದ್ದು ಅಮೃತ ಅವರ ಪಾಪ ಅವ್ರು ಹೇಳಿ ಬಿಡಿ. ಹಾ ಹೇಳಿ, ಆನ್ಸರ್ ಇದು. ಹಾಸ್ಟೆಲ್ ಲೈಫ್, ಹಾಸ್ಟೆಲ್ ಲೈಫ್ ಆಕ್ಚುಲಿ ಅದು ಹೆಣ್ಮಕ್ಳಿಗೆ ಅದೊಂದು ಫೀಲಿಂಗ್ ಡಿಫರೆಂಟ್ ಇರುತ್ತೆ ಅಲ್ವಾ. ಆಕ್ಚುಲಿ ಯಾರಿಗೆ ನಮ್ಗೆ ವಯಸ್ಸು ಆದ್ಮೇಲೆ ಕೂಡ ಅಂತ ಲೈಫ್ ಮತ್ತೆ ಲೀವ್ ಮಾಡಿ ಅಂತ ಅಂದ್ರೆ ಯಾರಿಗೆ ಹಾಸ್ಟೆಲ್ ಅಲ್ವಾ, ಅದು ಡಿಫ್ರೆಂಟ್ ಲೆವೆಲ್ ಕಿಕ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಹೇಳಿ, ನಿಮಗೆ ಅಮೃತ ಕೇಳಲ್ಲ ಬಿಡಿ, ಅಮೃತನಾ ಅಮ್ಮು? ಸಿನಿಮಾ ಮಾಡಿದ್ದೆ ಅಮೃತಗೋಸ್ಕರ, ಮುಂದೆ ಸಿನಿಮಾ ಮಾಡೋದು ಅಮೃತಗೋಸ್ಕರ. ಅದೇ ಪ್ಲೇಸ್ ಅಲ್ಲಿ ನನ್ನ ನನ್ನ ಪ್ರತಿಯೊಂದು ಸಿನಿಮಾನು ಅಮೃತಗೋಸ್ಕರನೇ ಮಾಡೋದು. ಏನು ಜಾಸ್ತಿ ಆದ್ರೆ ಅಮೃತ ಅಷ್ಟೇ. ಓಕೆ, ಇವಾಗ ಚಿತ್ರತಂಡದ ಜೊತೆ ಕೆಎಂ ಚೈತನ್ಯ ಸರ್ ಅವರು ಇಲ್ಲ ಆಕ್ಚುಲಿ. ಸೊ ಕೆಎಂ ತಕ್ಷಣ ಒಂದು ಆಲ್ಫಾಬೆಟ್ ನೆನಪಾದ್ರೆ ಚೈತನ್ಯ ಸರ್ ನೆನಪಾಗೋದು ಅಂತ ಒಂದು ಬೆಸ್ಟ್ ಸಬ್ಜೆಕ್ಟ್ ಮೂವೀಸ್ ಅಂದ್ರೆ ಈ ತರನು ಕೂಡ ಥಿಂಕ್ ಮಾಡುವುದ, ಈ ತರನು ಕೂಡ ಸಾಂಗ್ಸ್ ಇರುತ್ತಾ ಮೂವಿಯಲ್ಲಿ ಅಂತ ಹೇಳ್ಕೊಟ್ಟಿರೋ ಡೈರೆಕ್ಟರ್ ಅಂತ ಅನ್ಬೋದು. ಸೊ ಇವಾಗ ಅವ್ರಿಲ್ಲ ಅಲ್ವಾ ಆಕ್ಚುಲಿ ನಮ್ ಜೊತೆ, ಅಂದ್ರೆ ಇವಾಗ ಕಾರಣತಕ್ಕಂತ ಹೊರಗಡೆ ಇದಾರೆ. ಸೊ ಕೆಎಂ ಚೈತನ್ಯ ಸರ್ ನ ಯಾರು ಬೆಸ್ಟ್ ಆಗಿ ಇಮಿಟೇಟ್ ಮಾಡ್ತೀರಾ ನೋಡ, ಅವ್ರಿಗೆ ನೋಡ್ ತಕ್ಷಣ ಮಾಡ್ರಿ ಎಲ್ಲ ಆಗಿದೆ, ಡೋಂಟ್ ವರಿ. ಚೈತನ್ಯ ಸರ್ ಇವರು ಮಾಡ್ರಿ ಮಾಡ್ರಿ, ಹಂಗ ಆಗದಿಲ್ಲ ರೋ ಗುರುಗಳು, ನನ್ ಮಾಡಕ್ ಆಗತ್ತೆ ಮಾಡ್ರಿ ಮಾಡ್ರಿ ಸುಮ್ನೆ ಮಾಡ್ರಿ
ತಾಂಡವ ಮಾಡ್ರಿ, ತಾಂಡವ. ನನಗೆ ನನಗೇನು ಗೊತ್ತಿಲ್ಲ, ಮಾಡಿ. ಆಗಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತ ಬಿಟ್ರಿ, ನೀವೇ ಮಾಡ್ರಿ. ನಾನಾಗೆ ಮಾಡಿ ತೋರಿಸಿದ್ನಲ್ಲ, ಅದು ತಾಂಡವ. ಇನ್ನೊಂದು ಸರಿ ಮಾಡಿ, ಮಾಡಿ ಅಲ್ಲ, ಇನ್ನೊಮ್ಮೆ ಮಾಡಿ, ಇನ್ನೊಮ್ಮೆ ಮಾಡಿ. ತಾಂಡವರು ಕೆಲವೊಂದು ಡೈಲಾಗ್ ಹೇಳ್ಬೇಕು, ಪಾಸ್ ಕೊಡ್ತಾರೆ ಅವರು ಅಮೃತ ಹತ್ರ. ಅವಾಗ ಎಂತಕ್ಕೆ ತೊಂದರೆ ಕೊಡ್ತೀರಿ ಹೇಳ್ರಿ? ಅವಾಗ ಡೈಲಾಗ್ ತಗೋತಿರ್ತಾರೆ, ಮಿಡ್ಲಲ್ಲಿ ಪಾಸ್ ಬರುತ್ತಲ್ಲ, ಅವಾಗ ಚೈತನ್ಯ ಸರ್ ಇಂಟರ್ಪ್ರಿಟ್ ಆಗಿ, ತಾಂಡವ್ ನಾಳೆ ನಾಳೆ ಹೇಳ್ರಿ, ಸೀರಿಯಲ್ ಮಾಡ್ತಿದ್ದೀವಿ ಇಲ್ಲಿ, ಫಿಲ್ಮ್ ಮಾಡ್ತಿದ್ದೀವಿ, ನಾಳೆ ಹೇಳಿ. ಅಲ್ಲ ಸರ್ ತಗೋತೀವಿ, ಮತ್ತೆ ಟೇಕ್ ತಗೋತಾರೆ, ಮತ್ತೆ ಅದೇ ಡೈಲಾಗ್, ತಾಂಡವ್ ಸುಮ್ನೆ ಚೆನ್ನಾಗ್ ಮಾಡ್ದೆ ಕಣ. ಚೈತನ್ಯ ಅವ್ರು ನೋಡಿದ್ರೆ ಇಂಡಸ್ಟ್ರಿ ಬಿಡ್ತಾರೆ ಕಣ. ನಟನೆ ಮಾಡಿರೋರು ಮಾತ್ರ ಅಲ್ಲ ಆಕ್ಚುಲಿ, ಸೊ ಕಂಪ್ಲೀಟ್ ಚಿತ್ರತಂಡ ಏನಿದೆ, ಒಬ್ಬೊಬ್ರು ಒಂದೊಂದ್ ಕ್ಯಾರೆಕ್ಟರ್ ಅಂತಾನೆ ಅನ್ಬೋದಲ್ವಾ? ಬಿಕಾಸ್ ಒಬ್ರು ಇಮಿಟೇಟ್ ಮಾಡ್ತೀವಿ ಅಂದ್ರೆ ಅವ್ರಲ್ಲಿ ಏನೋ ಒಂದ್ ಅಂಶ ಎದ್ದು ಕಾಣಿಸ್ಬೇಕು ಆಕ್ಚುಲಿ ಬಂದು ಹೇಳಿದ್ದಾರೆ. ಸೊ ಕೆ ಎಂ ಚೈತನ್ಯ ಸರ್ ಅವ್ರು ನೋಡ್ತಾ ಇದ್ರು, ಅಪ್ಪ ಏನ್ರ ನೀವು ಇನ್ನು ಗೋಳಿಕೊಳ್ಳೋದ್ ಬಿಟ್ಟಿಲ್ಲ ಅಂತ ಅಂತಾರೆ. ಸೊ ಇವಾಗ ಸ್ವಲ್ಪ ರಾಪಿಡ್ ಫೈರ್ ಕ್ವೆಶನ್ಸ್ ಆಡೋಣ, ಓಕೆನಾ? ಯೆಸ್, ಒಬ್ಬೊಬ್ರಿಗೆ ಕೇಳ್ಕೊಂಡು, ಇಲ್ಲ ನೀವೇ ಪಾಯಿಂಟ್ ಔಟ್ ಮಾಡ್ಬಿಡಿ. ಯಾರು ಜಾಸ್ತಿ ತಿನ್ನೋರು? ಹೆವಿ ಫುಡ್ ಯಾರು? ಎಲ್ರು ಲಿಮಿಟ್ ಅಲ್ಲೇ ತಿಂತೀವಿ, ಯಾರು ಅಂತ ಜಾಸ್ತಿ ತಿನ್ನೋರು ಏನಿಲ್ಲ ನಮ್ ಗ್ರೂಪ್ ಅಲ್ಲಿ. ಯಾರು ಜಾಸ್ತಿ ಫ್ಲರ್ಟಿ? ಕಾಂಪಿಟೇಷನ್ ಇದೆ ಕಷ್ಟ, ಇಬ್ರ ಮಧ್ಯೆ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದೆ. ನಿಮ್ಮ ಅನ್ಸರು ಯಾರು ಮಳ್ಳ ಅಂದ್ರೆ? ಇವಾಗ ಯಾರು ಮಳ್ಳ, ಯಾರು ಜಾಸ್ತಿ ಸುಳ್ಳ? ನನ್ನ ಪ್ರೀತಿ ಪ್ಯಾದೆ ಅಂದ್ರೆ ಇವನೇ ಪ್ಯಾದೆ ಅಂತ. ಲಿಖಿತ್ ಯಾರು ವಯಸ್ಸಲ್ಲಿ ದೊಡ್ಡವ್ರ ಇದ್ರಲ್ಲಿ? ನಮ್ಮ ಅಣ್ಣ ಚಿಕ್ಕವರು ಯಾರು ಜಾಸ್ತಿ ಸೆಟ್ ಅಲ್ಲಿ ಹೆವಿ ಮಸ್ತಿ ಮಾಡೋರು, ಫನ್ ಮಾಡೋರು? ಯಾರು ಸೆಟ್ಟಿಗೆ ಲೇಟ್ ಆಗಿ ಬರೋರು? ಸ್ವಲ್ಪ ನಾನ್ ವೆಜ್ ಕ್ವೆಶನ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಈ ಕಡೆ ಅವ್ರೆ ಅನ್ಸುತ್ತೆ. ನಿಮ್ ಕಡೆ ಬರ್ಬೇಕು ಅವ್ರು ಏನ್ರಿ ಮಾಡಿದ್ರು? ನಾನು ಆ ಗುಂಪಿಗೆ ಸೇರೋದಕ್ಕೆ ಇಲ್ಲ ಇಲ್ಲ ಬೇಡ ಬೇಡ, ನಿಮ್ಗೆ ಇದು ಕಾಯಂ ಇದೆ. ಯಾರು ಜಾಸ್ತಿ ಹ್ಯಾಪಿ ಪರ್ಸನ್? ಹ್ಯಾಪಿ ಸೋಲ್ ದ ಎವ್ರಿಬಡಿ ಎವ್ರಿಬಡಿ ಯಾ, ಅದಕ್ಕೆ ರೀಸನ್ ದನು ನಮ್ನೆಲ್ಲ ಖುಷಿ ಖುಷಿಯಾಗಿ ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಅನ್ಸುತ್ತೆ ನಮ್ಮನ್ನೆಲ್ಲ ನಗ್ಸಕ್ಕೆ ಅಂತಾನೆ ಹುಟ್ಟಿದಾನೆ. ಮೂವಿ ಹೆಸರೇ ಅಬ್ಬಬ್ಬಾ ಅಲ್ವಾ? ಆಕ್ಚುಲಿ ಎಷ್ಟೊಂದ್ ಸರಿ ಕಥೆಯಿಂದ ಸಿನಿಮಾ ಸದ್ದು ಮಾಡಿದೆ, ನಟರಿಂದ ಸಿನಿಮಾ ಸದ್ದು ಮಾಡಿದೆ, ಒಂದೊಂದ್ ಸಿನಿಮಾಗಳು ಟೈಟಲ್ ಇಂದನೂ ಕೂಡ ಸದ್ದು ಮಾಡುತ್ತೆ ಆಕ್ಚುಲಿ. ಬಿಕಾಸ್ ಇವಾಗ ಯಾರಿಗಾದ್ರು ಒಂದ್ ಹೇಳಿದ ತಕ್ಷಣ ಒಂಥರ ಐ ಓಪನಿಂಗ್ ಆಗಿದ್ರೆ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಇವಾಗ ಅಬ್ಬಬ್ಬ ಟ್ಯಾಗ್ ಲೈನ್ ಇಟ್ಕೊಂಡು ಒಂದೊಂದ್ ಟಾಸ್ಕ್ ಕೊಡ್ತೀನಿ ಇವಾಗ ಒಬ್ರಿಗೆ, ಓಕೆನಾ? ಲವ್ ಫೇಲ್ಯೂರ್ ಆಗಿರೋರ್ ತರ ನೀವ್ ಹೇಳ್ಬೇಕು ಅಬ್ಬಬ್ಬ ಅನ್ನೋ ವರ್ಡ್ ಯೂಸ್ ಮಾಡ್ಕೊಂಡು. ಒಂದೊಂದ್ ಸೆಂಟೆನ್ಸ್ ಇವಾಗ ಕೂಡ ಅಬ್ಬಬ್ಬ ಎಷ್ಟು ಲವ್ ಮಾಡಿದ್ದೆ ಗೊತ್ತಾ ಅವಳನ್ನ, ಈ ತರ, ಓಕೆನಾ? ರೆಡಿ? ಸುಳ್ಳು ಹೇಳ್ಬೇಕು ಲವ್ ಮಾಡಿದ್ದೆ ಅಂತ? ಲವ್ ಫೇಲ್ಯೂರ್ ಆಗಿದೆ ನಿಮ್ಗೆ ಆಕ್ಚುಲಿ, ನಿಮ್ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ,
ನಿಮ್ ಲೈಫ್ ಅಲ್ಲಿ ಯಾರು ಲವ್ ಮಾಡಿಲ್ಲ ನೀವು? ಅನಿಷ ಅವರಿಗೆ, ನೀವೊಂದು ಹುಡುಗಿ ಬಗ್ಗೆ ಜಲಸ್ ಪಡ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ ಆಯ್ತಾ, ಅಥವಾ ನಿಮ್ಗೆ ಅವ್ರು ಖಂಡನೆ ಆಗಲ್ಲ ಇವಾಗ ಹೇಳೋದು, ಇವಾಗ ಹೇಳೋದು ಅಬ್ಬಾ ಅವ್ಳಿಗೆ ಏನ್ ಜಂಬ ನೋಡೆ ಅಂತ. ಸೊ ಒಬ್ರನ್ನ ಅದರ ಬೈಬೇಕು, ನಿಮ್ ಫ್ರೆಂಡ್ ಜೊತೆ ಬಿಚ್ಚಿಂಗ್ ಮಾಡ್ತಿದ್ರು, ಗಾಸಿಪ್ ಮಾಡ್ತಾ ಇದ್ರ, ನಾವು ಹುಡುಗಿರೆಲ್ಲ ಗಾಸಿಪ್ ಮಾಡಿದ್ರೆ ಫೇಮಸ್ ಅಲ್ವಾ. ಸೊ ನಿಮ್ ಕ್ಲೋಸ್ ಫ್ರೆಂಡ್ ಜೊತೆ ಆಮೇಲೆ ಅಂತ ಅನ್ಕೊಳ್ಳಿ, ಎಷ್ಟು ಫ್ರೆಂಡ್ ಯಾರೋ ಒಬ್ರು ಗಾಸಿಪ್ ಮಾಡ್ತಿದ್ರ, ಓಕೆನಾ, ಅಬ್ಬಬ್ಬ ಅನ್ನೋ ವರ್ಡ್ ಇಂದ ಗಾಸಿಪ್ ಮಾಡಿ, ಹೆವಿ ಗಾಸಿಪ್. ಅಬ್ಬಬ್ಬಾ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನನ್ನ ಬಾಯ್ ಫ್ರೆಂಡ್ ಗಿಂತ ಹೆಚ್ಚಾಗಿ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಿದ್ದೆ. ಅವಳು ಚೆನ್ನೈಯಿಂದ ಬಂದ್ರು ಏರ್ಪೋರ್ಟ್ ಹೋಗಿ ಪಿಕ್ ಮಾಡ್ಕೊಂಡು ಅವಳು ತಿನ್ಬೇಕಂತೆಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿ ಮನೆ ಡ್ರಾಪ್ ಮಾಡ್ತಿದ್ದೆ. ನೋಡಿದ್ರೆ ನನ್ನೇ ಇಗ್ನೋರ್ ಮಾಡ್ತಾಳೆ, ಅಂಡ್ ನನ್ನೇ ಬಿಟ್ಬಿಟ್ಟು ಅವ್ನು ಯಾರೋ ಸಿಗ್ದ ಅಂತ ಅಂದ್ಬಿಟ್ಟು ಅವನ ಜೊತೆ ಹೋಗ್ತಾಳೆ. ಏನಕ್ಕೆ ಬೇಕಂತ? ಸೊ ಚೆನ್ನೈಯಿಂದ ಬಂದ ಯಾರು ಊಟ ಮಾಡ್ತಾರೆ ಬಿಟ್ಟು ಬಿಟ್ಬಿಟ್ರು, ಅಯ್ಯೋ ಅನ್ಕೊಂಡು ಇವಾಗ ಅಮೃತ ಹೇಳಿದ್ದು ಯೂಸ್ ಮಾಡ್ಕೊಂಡು ಇಲ್ಲಿ ನೋಡಕ್ ಯಾರು ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಹುಡುಗಿ ಯಾರು ನಿಂತ್ಕೊಂಡು ಹೋಗ್ಬಿಡಿ. ಓಕೆ ಬಾಬಾ ಏನ್ ಸಕಾಲ ಆಗಿದ್ದಾನೆ ಅವನು, ಶೇರ್ ನನ್ ಮನ್ಸಲ್ಲಿ ಅದೇ ಅನ್ಕೊಂಡಿದ್ದೆ, ಹಂಗೆ ಹೇಳ್ಬಿಟ್ರಲ್ಲ ಅಮೃತ, ಕಟ್ ಮಾಡ್ಬಿಡೋಣ ಇದನ್ನ, ಪರವಾಗಿಲ್ಲ ನೀವ್ ಹೇಳ್ಬಿಡಿ. ನನ್ನ ಹೆಸರು ತಗೋಬೇಡ, ಹೊಟ್ಟೆ ಹೋಗ್ತಾರೆ, ಬೇಡ ಅವ್ರಗಳ ಹೆಸರು ಡಾಕ್ಟರ್ಗಳು ತಗೋ, ಪರವಾಗಿಲ್ಲ ನಮ್ ಕ್ಯಾಮ್ರಾ ಪರವಾಗಿಲ್ಲ. ಅಬ್ಬಾಬಾ ಏನ್ ಸಕತ್ ಆಗಿದಾನೆ ಗುರು, ಅಬ್ಬಾಬಾ ನನ್ ಫೇವ್ರೆಟ್ ಕಲರ್ ಶರ್ಟ್ ಹಾಕೊಂಡ್ ಬರೇ ಬಂದ್ಬಿಡಿದಾನಲ್ಲ ಗುರು. ಅಂತೂ ಇಂಡೆಟ ನನಗೆ ಹೇಳ್ಬಿಟ್ಟ ಅವನು ಬ್ಲಾಕ್, ನನ್ ಫೇವ್ರೆಟ್ ಕಲರ್ ಬ್ಲಾಕ್. ಓಕೆ ಇವಾಗ ಇವರಿಗೆ ರಂಗಭೂಮಿ ಕಲಾವಿದ ಸೀನಿಯರ್ ಆರ್ಟಿಸ್ಟ್, ನನಗೆ ಮಜಾ ಬರ್ತದೆ ಆಕ್ಚುಲಿ ಸೀನಿಯರ್ ಸೀನಿಯರ್ ಅಂತ ಹೇಳ್ಕೊಳ್ಳೋದಕ್ಕೆ. ನೀವು ಇಲ್ಲಿರೋ ಒಬ್ರಿಗೆ ಸರಿಯಾಗಿ ಬೈಬೇಕು ಅಬ್ಬಬ್ಬ ಅನ್ನೋ ವರ್ಡ್ ಯೂಸ್ ಮಾಡ್ಕೊಂಡು ಹೋಗಿರಿ, ಯಾರಿದ್ರು ನೋಡಿ ಆಮೇಲೆ ಕವರ್ ಅಪ್ ಮಾಡ್ಕೋಬಹುದು. ನನ್ನೇ ತಪ್ಪಿಲ್ಲ ಗುರು, ಆಂಕರ್ ಹೇಳಿದ್ರು ಅವ್ರ ಒಂದು ಟಾಸ್ಕ್ ಕೊಟ್ಟರು, ಯಾರಿಗೆ ಹೋಗಿಬೇಕು ಅನ್ಕೊಂಡಿದ್ದೀರಾ? ಇವರಿಬ್ರಲ್ಲಿ ತುಂಬಾ ಇಷ್ಟಪಡುವಂತ ಆತ್ಮ ಬೈಬೇಕು. ಅಬ್ಬಬ್ಬಾ ನಿಮ್ಗೇನ್ರಿ ನಾಟ್ಯ ಮಾನ ಮರ್ಯಾದೆ ಏನಾದ್ರು ಏನ್ರಿ, ಡೈಲಾಗ್ ಸರಿಯಾಗಿ ಹೇಳಕ್ ಬರ್ವೇನ್ರಿ ಅಬ್ಬಬ್ಬಾ? ಅದೇನ್ರಿ ಮರ್ತು ಮರ್ತು ಹೋಗ್ತಿರಲ್ಲ ಡೈಲಾಗ್ಗಳನ್ನ? ಹಾ ಅಬ್ಬಬ್ಬಾ ಏನ್ರಿ ಚೇತನ್ ಅಂತ ಆತರ ಬಯಸ್ಕೋತೀರಾ? ಅದು ನಿಮ್ಗೇನ್ ನಾಚಿಕೆ ಮಾನ ಮರ್ಯಾದೆ? ಮಾನ ಮರ್ಯಾದೆ ಇಲ್ಲ, ಅಸಲಿಯದ ಪರಮಾವಧಿ ನಿಮ್ ಮುಖ ನೋಡಿ ಹೋಗ್ರಿ, ನಿಮ್ ಜನ್ಮಕ್ಕಿಷ್ಟ ಅಬ್ಬಬ್ಬಾ ಕಂಟೆಂಟ್ ಹೇಳಿದ್ನ ಇವಾಗ ನೀವು ಒಂದು ಹುಡುಗಿನ ವರ್ಣನೆ ಮಾಡ್ಬೇಕಾಯ್ತಾ? ಅಬ್ಬ ಬನ್ನಿ ಈ ಕಡೆ ಬಂದಿದ್ದಾರೆ, ನೀವು ಸುಮ್ಮನೆ ಅವ್ರಿಗೆ ಅಲ್ಲಿಗೆ ಬರೋದು. ಓಕೆ ಆಯ್ತಾ, ಹುಡುಗಿ ಬಂದಿದ್ದಾಳೆ, ನಿಮ್ಗೆ ಫುಲ್ ಮನಸೋರೆಗೊಂಡಿದ್ರೆ ಅವ್ರನ್ನ ನೋಡಿ ಯಾರನ್ನಾದ್ರೂ ನೋಡಿ ಹೇಳ್ಬೇಕು, ಯಾರನ್ನಾದ್ರೂ ಮಾಡ್ರಿ ನೋಡಿ ನೋಡ್ಬೇಕು ಅಂತಿಲ್ಲ, ಲಾಸ್ಟಿಂಗ್ ಮಾಡ್ತೀನಿ ಇವ್ರ ಹತ್ರ ಮಾಡಿ ಎಷ್ಟ್ ಚೆನ್ನಾಗಿದ್ಯಾ ನೀನು, ನಿನ್ ಲಿಪ್ ನಾಳೆ ಹೇಳ್ರಿ ಡೈಲಾಗ್ ತುಂಬಾ ಚೆನ್ನಾಗಿದೆ. ಅಬ್ಬಬ್ಬಾ ನಿನ್ ಕಣ್ಣು ಸಾರಂಗದ ಕಣ್ಣು, ಅಬ್ಬಬ್ಬಾ ನಿನ್ ಹಲ್ಲು ದಾಳಿಂಬೆ, ಅಬ್ಬಬ್ಬಾ ನಿನ್ನ ವರ್ಣನೆ ಮಾಡ್ತಾ ಇದ್ರೆ ಈ ದಿನಗಳ ಸಾಲಲ್ಲ. ಸೊಂಟ 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 ಮಜಾ ಬಂತ
ಅಲ್ಲಿ ನೋಡ ನೋಡ ಅವಳ ಸೊಂಟ. ಸೊ ನೀವು ಇವಾಗ ಒಂದ್ ಹುಡುಗ ಇದಾರೆ, ಸಾರಿ ನಿಮ್ಮ ಅಮ್ಮ ಇದಾರೆ, ನಿಮ್ಮ ಅಮ್ಮಗೆ ಲವ್, ಸಾರಿ ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ರೆ, ಮಂಗಳೂರ್ ಭಾಷೆಯಲ್ಲಿ ಅಬ್ಬಬ್ಬ ಅನ್ನೋ ವರ್ಡ್ ಯೂಸ್ ಮಾಡ್ಕೊಂಡು ಹೇಳಿದ್ರು ಅಬ್ಬಬ್ಬ ಹೆಂಗ್ ಓದ್ಕೊಂಡಿದ್ದೆ ಗೊತ್ತಾ ಅಮ್ಮ, ಇದ್ರ ಸ್ಟಾರ್ಟ್ ಮಾಡ್ಬೋದು. ಮಾಮೂಲಿ ಫೇಲ್ ಆಗಿದ್ದಲ್ಲ ಅದೆಲ್ಲ ಅದೆಲ್ಲ ಹೇಳ ಅಷ್ಟೇ, ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಆಗಿದ್ರೆ ನೀವು. ಅಬ್ಬಬ್ಬ ಎಲ್ಲ ಪಾಸ್ ಆಗ್ತೇನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲೇ ಇಲ್ಲ, ಓದೇ ಇಲ್ಲಲ್ಲ ಅಲ್ಲಿ ಬಡ್ಡಿ ಬಗ್ಗೆ ಹತ್ರ ಇದ್ದು ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ನನಗೆ ಚೀಟಿ ಕೊಡದೆ ಅವ್ನು ಮಾತ್ರ ಚೀಟಿಯಲ್ಲಿ ಇಟ್ಕೊಂಡು ಅವನು ಬರ್ಕೊಂಡು ಬಂದಿರೋ ಚೀಟಿಯಲ್ಲೇ ಎಲ್ಲ ರಾಂಗ್ ಇತ್ತು, ಹಾಗೆ ಅವನು ಕೂಡ ಫೇಲ್ ಆದಮ್ಮ. ಅಬ್ಬಬ್ಬ ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಮ್ಮ ಅಮ್ಮ ಅಬ್ಬ ಅಬ್ಬಬ್ಬ ಚೆನ್ನಾಗಿತ್ತು. ಸೊ ಒಂಥರ ಗುಡ್ ಫೀಲ್ ಬರುತ್ತಲ್ವಾ, ನಮ್ಮ ಮೂವಿ ಹೆಸರು ಇಟ್ಕೊಂಡು ನಾವೇನೋ ಮಾತಾಡ್ತಾ ಇದ್ರಲ್ವಾ, ಓಕೆ ಮತ್ತೆ ಮತ್ತೆ ಟ್ರೆಂಡಿಂಗ್ ಆಗ್ತಿದೆ ಅನ್ಕೊಂಡಂತ. ಸೊ ಈಗ ಟ್ರೆಂಡಿಂಗ್ ಅಂತ ಬಂದ ತಕ್ಷಣ ಇನ್ಸ್ಟಾಗ್ರಾಮ್ ಅಂತ ನೆನ್ ಬಂದೇ ಬರುತ್ತಲ್ವಾ ಆಕ್ಚುಲಿ. ಸೊ ಯಾರಾದ್ರೂ ಫೇವ್ರೆಟ್ ಟ್ರೆಂಡಿಂಗ್ ರೀಲ್ಸ್ ಅಥವಾ ಸಾಂಗ್ಸ್ ಹೇಳಿ ನೋಡೋಣ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಮಲ್ಲಿಗೆ ತರದೆ ಹೋದರೆ ನೀ ನನಗೆ, ಆಮೇಲೆ ಮಿಕ್ಸ್ ಮೋನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ರಾಹುಲ್ಲ, ಮಾಲೀಕ ರಾಹುಲ್ಲ, ಮೊಯ್ 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 ಮೊಯ್. ಇದು ನೀವ್ ಹೇಳಿ ಇವಾಗ, ಅದೇ ಒಟ್ಟಿಗೆ ಹೇಳ್ಬಿಟ್ವಿ ನಾವು. ಓಕೆ ಬಟ್ ಯು ಹ್ಯಾವ್ ಸಾಂಗ್ ಟೆಲ್ ಇಫ್ ಯು ಹ್ಯಾವ್ ಸಾಂಗ್. ಸಾಂಗ್ ಆಯ್ತಾ, ನೀವು ತ್ರಿಮಣಿ ಮಾಲೀಕ ನೀವು ಬೆಳ್ಳಿ ತಗೋ ಹೇಳ್ಬಿಡಿ. ಹಾ ಹಾ ರೆಡಿ, ಇನ್ನೊಂದ್ ಸರಿ ಹೇಳ್ಬೇಕಾ? ಇಲ್ಲ ಇಲ್ಲ ಅವ್ರು ಹೇಳಿ, ನಮ್ದು ಆಯ್ತಲ್ಲ, ನಮ್ ಸೈಡ್ ಇದ್ರು ಆ ಸೈಡ್. ಹಾ ಓ ಆ ಕಡೆನೇ ಇತ್ತ ಕ್ಯಾಮ್ರಾ, ಎರಡು ಆ ಕಡೆನೇ ಇದೆ. ರಾಹುಲ್ ಬೆಳ್ಳುಳ್ಳಿ ಕವಾಬ್ ತಗೊಂಬಪ್ಪ, ರಾಹುಲ್ ಇಲ್ಲಿ ಸ್ವಲ್ಪ ಅಳ್ಳಾಡ್ಸಪ್ಪ. ಇದೆಯಲ್ಲ ಹೇಳು, ಗಿಡ ಮರ ಬಳ್ಳಿ ಮನ್ಸು ಅಲ್ಲ, ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ದೇವ್ರು ಏನಂತೀರ ಸೇರ್ಕೊಂಡು ಅಬ್ಬಬ್ಬ ಸಿನಿಮಾ ಮಾಡಿದೀವಿ, ಅದು ದೇವ್ರು ಏನಂತೀರಾ? ಫೆಬ್ರವರಿ 16th ರಿಲೀಸ್ ಏನಂತೀರಾ? ಅಷ್ಟೇ ಅಷ್ಟೇ, ಅಮೃತ ಹಾಕ್ಬೇಕು ಅಷ್ಟೇ. ಮನುಷ್ಯಗೆ ಬೆಸ್ಟ್ ಮೆಡಿಸಿನ್ ಅಂತಾನೆ ಅಂದ್ರೆ ಲಾಫ್ಟರ್ ಅಂತ ಅನ್ಬಹುದು ಆಕ್ಚುಲಿ. ಸೊ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿ, ಎಷ್ಟೇ ದುಡಿರಿ, ಮನುಷ್ಯನ್ಗೆ ಒಂದು ಖುಷಿ ಆಗಿರೋ ಹ್ಯಾಪಿನೆಸ್ ವೈಬ್ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಅಂತದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಜನರಿಗೆ ಖುಷಿ ಕೊಡೋಣ, ಜನರ ಮನಸ್ಸಿಗೆ ಸಂತಸವನ್ನ ಹಂಚೋಣ, ಅಂಡ್ ಒಳ್ಳೆ ಸಬ್ಜೆಕ್ಟ್ ಮೂಲಕ ಎಲ್ಲರ ಮನಸ್ಸಲ್ಲೂ ಕೂಡ ಇರೋಣ ಅನ್ಕೊಂಡು ಅಂತ ಈ ಚಿತ್ರತಂಡ ಇಷ್ಟು ಒಂದು ಎಫರ್ಟ್ ಎಲ್ಲ ಹಾಕಿ ಮೂವಿಯನ್ನ ನಿಮ್ಮ ಒಂದು ಫೆಬ್ರವರಿ 16ಕ್ಕೆ ತರ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ನೀವು ಬಾಡೂಟವನ್ನ ಬಡಿಸ್ಬೇಕು ಅಂತಿದ್ರೆ, ಅಂಡ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಜನ, ಅಂಡ್ ಎಷ್ಟು ಅವ್ರಿಗೆ ಖುಷಿ ಕೊಡುತ್ತೆ ಈ ಮೂವಿ ಎಲ್ಲ ಸೇರಿ ಒಬ್ರೆ ಹೇಳ್ಬಿಡಿ ದಯವಿಟ್ಟು. ಅಷ್ಟೇ, ಒಂದು ಅಷ್ಟೇ, ಒಂದೇ ಲೈನ್ ಏನಂತೀರಾ? ಸೊ ನೋಡ್ರಿ ಅಲ್ವಾ, ಈ ಚಿತ್ರತಂಡನೇ ಇಷ್ಟು ಗಮ್ಮತ್ತಾಗಿ ಸಕ್ಕತ್ತಾಗಿ ಹರಟೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು ತುಂಟಾಟ ಮಾಡ್ತಿದ್ದಾರೆ ಅಂತ ಅಂದ್ರೆ, ಮೂವಿಯಲ್ಲಿ ಇನ್ನೆಷ್ಟು ರಸದ ಒತ್ತಡವನ್ನ ನಿಮ್ಮ ಮುಂದೆ ತರಲಿದ್ದಾರೆ ಅಂತ. ಸೊ ನೀವೆಲ್ಲರೂ ಕೂಡ ಫೆಬ್ರವರಿ 16ಕ್ಕೆ ನಿಮ್ಮ ನೆಚ್ಚಿನ ಥಿಯೇಟರ್ಸ್ಗೆ ಹೋಗಿ ಅಬ್ಬಬ್ಬ ಮೂವಿಯನ್ನ ನೋಡಿ ಅಬ್ಬಬ್ಬವನ್ನ ಇನ್ನೂ ಅಬ್ಬರವಾಗಿ ಆಚರಿಸಿ. ಸೊ ಈ ಮೂವಿಗೆ ಸಾಕಷ್ಟು ಒಳ್ಳೇದಾಗ್ಲಿ, ಯಶಸ್ಸು ಸಿಗ್ಲಿ, ಇದರಿಂದ ಜಾಸ್ತಿ ಜಾಸ್ತಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ಲಿ, ಅಂಡ್ ಯಾವಾಗ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಮೂವಿಗಳು ಬರ್ತಾ ಇದ್ರೆ ನಮಗೆ ಆಕ್ಚುಲಿ ತುಂಬಾ ಖುಷಿ ಅನ್ಸುತ್ತೆ. ಆಕ್ಚುಲಿ ಓಕೆ ಹೊಸ ಸಬ್ಜೆಕ್ಟ್ ಬರ್ತಿದ್ದಲ್ಲ, ಓಕೆ ಇದಕ್ಕೊಂದು ಟೈಮ್ ಇಟ್ಕೊಳ್ಳ, ಇವತ್ತು ಮೂವಿ ನೋಡಕ್ ಹೋಗೋಣ ಅನ್ಕೊಂತ. ಬಿಕಾಸ್ ಡಿಫ್ರೆಂಟ್ ವೈಬ್, ಬಿಕಾಸ್ ನಮ್ಗೆ ಎಷ್ಟು ಡೇಟ್ ನೈಟ್ಸ್ ನ ನೀವು ಕೊಟ್ಟಿರ್ತೀರ, ಎಷ್ಟೊಂದು ಲಂಚ್ ಫ್ರೀ ಮಾಡ್ಕೊಂಡು ಆ ಮೂವಿ ನೋಡೋದಕ್ಕೆ ಅನ್ಕೊಂಡು ಸಾಕಷ್ಟು ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿರ್ತಾರ.
ಸೊ ನಿಮ್ಮ ಕಂಪ್ಲೀಟ್ ಚಿತ್ರತಂಡ ಸಾಕಷ್ಟು ಯಶಸ್ಸನ್ನ ಗೊಳಿಸ್ಲಿ, ಅಂಡ್ ನೀವು ಯಾವಾಗ್ಲೂ ಕೂಡ ಇದೇ ತರ ಖುಷಿಯಾಗಿ ನಗ್ನಗ್ತಾ ಎಲ್ರು ತೊಳ್ಕೊಂಡು ಕಾಲ ಎಳ್ಕೊಂಡು ಮಜಾ ಮಾಡ್ಕೊಂಡಿರಿ. ಸೊ ಎಲ್ರು ಹೇಳಮ್ಮ ಫೆಬ್ರವರಿ 16 ಅಂತ. ಎಸ್ 3 2 1 ಗೋ ಫೆಬ್ರವರಿ 16 ನೋಡಿ ಏನಂತೀರಾ ನಾಳೆ ಹೇಳಿ.